ನಮಸ್ಕಾರ ಅಮೋಘ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ಸಮಾಜ ಸೇವೆಯಲ್ಲಿ ಸಿಗುವಂತಹ ಖುಷಿ ಮತ್ತರಲ್ಲೂ ಇಲ್ಲ ಅನ್ನೋಂಥ ಮಾತನ್ನು ನಾವು ಕೇಳಿರ್ತೀವಿ ನನಗಾಗಿ ಅಲ್ಲ ನಮಗಾಗಿ ಅನ್ನೋಂಥ ಒಗಟಿನ ರೀತಿ ನನಗಾಗಿ ಅಲ್ಲದೆ ನಮಗಾಗಿ ದುಡಿದಾಗ ಅದರಲ್ಲಿ ಸಿಗುವಂತಹ ನೆಮ್ಮದಿ ಹೆಚ್ಚು ಅಂತ ಬದುಕ್ತಾ ಇರುವಂತಹ ವ್ಯಕ್ತಿಗಳು ಕಡಿಮೆ ಅಂದರೆ ನಿಸ್ವಾರ್ಥ ಮನೋಭಾವದಿಂದ ಎಷ್ಟು ವರ್ಷದಿಂದ ಬಂದು ಒಂದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ದುಡ್ಕೊಂಡು ಬಂದಿರುವಂತಹ ವ್ಯಕ್ತಿಯವರು ಅದೇ ರೀತಿ ಮೂಲತಃ ರೈತರಾಗಿ ದೈವಿ ಭಕ್ತರಾಗಿ ಮತ್ತು ಒಂದು ಉದ್ಯಮಿ ಕೂಡ ಆಗಿ ಅದಾದ ನಂತರ ರಾಜಕೀಯಕ್ಕೆ ಪ್ರವೇಶ ಮಾಡಿದಂತಹ ವ್ಯಕ್ತಿಯವರು ಸಾಕಷ್ಟು ಜನ ಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿರ್ತಾರೆ ಆದರೆ ಇತ್ತೀಚಿನ ದಿನದಲ್ಲಿ ಜನಾರ್ದನ ಸೇವೆಯನ್ನು ಕೂಡ ಮಾಡೋದಕ್ಕೆ ಸಮಯವೇ ಇಲ್ಲ ಅನ್ನುವಂಥ ರೀತಿಯ ಬದುಕನ್ನು ಕೂಡ ಬದುಕ್ತಾ ಇದ್ದಾರೆ ಆದರೆ ಇಂತಹ ಒಂದು ಸ್ವಾರ್ಥದ ಬದುಕಿನಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತಹ ವ್ಯಕ್ತಿ ಇವರು ಇವರು ಸಾಕಷ್ಟು ತುಮಕೂರು ಗ್ರಾಮಾಂತರ ಮಾತ್ರ ಅಲ್ಲದೆ ತುಮಕೂರು ಭಾಗದಲ್ಲೇ ವ್ಯಕ್ತಿ ವ್ಯಕ್ತಿಯವರು ಅವರನ್ನ ಕೂಡ ನಾವು ಇವತ್ತು ಭೇಟಿ ಮಾಡೋದಕ್ಕೆ ಬಂದಿದ್ದೀರಿ ಅದೇ ರೀತಿ ನಿಮಗೆ ಕೂಡ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದಿದ್ದೀರಿ ಅವರ ಒಂದು ಬಾಲ್ಯ ಜೀವನ ಯಾವ ರೀತಿ ಇತ್ತು ಅದಾದ ನಂತರ ಅವರು ಉದ್ಯಮಿ ಹೇಗೆ ಆಗಿದೆಯೇಗೆ ಅದೇ ಥರ ಒಂದು ರೈತಾಪಿ ವರ್ಗದಿಂದ ಬಂದಂತಹ ಇವರು ರೈತಾಪಿ ವರ್ಗದಲ್ಲಿ ಅವರ ಜೀವನ ಯಾವ ರೀತಿ ಇತ್ತು ಅದಾದ ನಂತರ ಇವರು ರಾಜಕೀಯಕ್ಕೆ ಪ್ರವೇಶ ಮಾಡಿದಾದರೂ ಹೇಗೆ ಇದೆಲ್ಲ ಕೂಡ ಮಾತನಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಅವರು ಯಾರು ಅನ್ನೋಂತಹ ಕುತೂಹಲ ಕೂಡ ನಿಮಗೆ ಇರುತ್ತೆ ಇವರು ಮತ್ಯಾರೂ ಅಲ್ಲ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಜಿ ಪಾಲನೇತ್ರಯ್ಯ ಸರ್ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಅವಾಗಲೇ ಹೇಳಿದೆ ಸಮಾಜ ಸೇವೆ ಅಂತ ಅನ್ಬಿಟ್ಟು ಸಮಾಜ ಸೇವೆಯಲ್ಲಿ ಇದುವರೆಗೂ ಕೂಡ ಅವರು ಏನನ್ನೂ ಕೂಡ ಅಪೇಕ್ಷೆಯನ್ನ ಮಾಡದೆ ಒಂದು ಸಮಾಜ ಸೇವೆಯಲ್ಲಿ ನಾನು ಖುಷಿಯನ್ನ ಪಡ್ತೀನಿ ಅಂತ ಬಂದಿರುವಂತಹ ವ್ಯಕ್ತಿಯವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲಿಗೆ ನಿಮ್ಮ ಪರಿಚಯ ಗೋಳು ಜಿಲ್ಲಾ ಪಂಚಾಯತಿ ತುಂಬು ಗ್ರಾಮಾಂತರ ಗ್ರಾಮ ಪಂಚಾಯತಿ ಬೈರ್ಚಂದ್ರ ಎಸ್ ಇವರು ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಪರಿಚಿತರು ಅಂತ ನಾನು ಅವಾಗಲೇ ಹೇಳಿದೆ ಇವರು ಕೇವಲ ಒಂದಕ್ಕೆ ಮಾತ್ರ ಸ್ಟಿಕ್ ಆಗಿಲ್ಲ ರೈತರು ಅದೇ ರೀತಿ ಉದ್ಯಮಿ ಮತ್ತು ದೈವಿ ಭಕ್ತರು ಅಂತ ನಾನು ಹೇಳಿದೆ ಮತ್ತು ಕ್ರೀಡಾಪಟುಗಳಿಗೆ ಕೂಡ ಸಾಕಷ್ಟು ಒಂದು ಸಹಾಯವನ್ನು ಮಾಡ್ಕೊಂಡು ಬಂದಿರುವಂಥವ್ರು ಅದಾದ ನಂತರ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಕೂಡ ಮಾಡಿದ್ದಾರೆ ಮೊದಲಿಗೆ ಬಾಲ್ಯ ಜೀವನದಿಂದ ಮಾತನಾಡ್ತಾ ಹೋಗೋಣ ಸರ್ ನಿಮ್ಮ ಬಾಲ್ಯ ಜೀವನ ಯಾವ ರೀತಿ ಇತ್ತು ಹಂಚ್ಕೊಳ್ಳೋದಾದರೆ ನಾನು ನಾನು ಹುಟ್ಟಿದ್ದ ದಿನಾಂಕ ಆರು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೆಂಟು ಈಗಾಗಲೇ ಐವತ್ತೇಳು ವರ್ಷ ನಮಗೆ ನಾವು ಬಾಲ್ಯದಿಂದಲೂ ನಾವು ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿ ಏನಪ್ಪ ಅಂತಂದರೆ ನಾವು ಶಿವಕೋಸ್ ಶಿವಕುಮಾರ ಸ್ವಾಮೀಜಿಯವರು ಇದ್ದಾಗ ಅವರ ಬಾಲ್ಯದಿಂದಲೂ ಅವರ ನೆಡೆ ನುಡಿ ಇದ್ದು ನಾನು ಹಳೆ ಮಠ ಸಿದ್ಧ ಕ್ಷೇತ್ರದಲ್ಲಿ ಹಳೆ ಮಠದಲ್ಲಿ ವ್ಯಾಸಂಗ ಮಾಡ್ಕೊಂಡು ಇಲ್ಲೇ ಬೈ ಸುಮಾರು ಆಗಲೇ ನನಗೆ ಒಂದು ಎಂಬತ್ತ ಒಂದರಲ್ಲಿ ನಾನು ಒಂದು ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಿದ್ಧಗಂಗಾ ಮಠ ಸೇರಿಕೊಂಡು ಅವ್ರ ಜೊತೆ ಒಡನಾಟ ಇಟ್ಕೊಂಡು ಸಣ್ಣ ಬಾಲ್ಯದಿಂದಲೂ ಕೂಡ ನಾನು ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಯಲ್ಲಿ ಓಕೆ ಸರ್ ಇವಾಗ ನೀವು ಹೇಳಿದ್ರಿ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದ್ದು ಅಂತ ಎಲ್ಲಿವರೆಗೂ ನಿಮ್ಮ ವಿದ್ಯಾಭ್ಯಾಸ ಆಯಿತು ಅದಾದ ನಂತರ ನೀವು ಮೊದಲಿಗೆ ಸ್ಟಾರ್ಟ್ ಮಾಡಿದಂತಹ ಕೆಲಸ ಯಾವುದು ನಾನು ಓದಿದ್ದು ಯಾಸಂಗ ಅಂತಂದ್ರೆ ಈಗ ಕೆಲವರು ಮಾಸ್ಟ್ರುಗಳು ಸ್ಥಿತಿಗತಿ ನೋಡಿದ್ರೆ ಹಿಂದೆ ಸಂಬಳ ಕಡಿಮೆ ಇತ್ತು ಅವರು ಸಂಬಳ ನೋಡಿದಾಗ ಅಲ್ಲಿ ಫ್ಯಾಮಿಲಿ ಅವರು ಕಿತ್ತಾಡ್ತಾ ಇದ್ರು ನನಗೆ ಗ್ಯಾಸ್ ಎಷ್ಟು ಕರೆಂಟ್ ಎಷ್ಟು ಆಮೇಲೆ ನನ್ನ ನೀರಿನ ಚಾರ್ಜ್ ಎಷ್ಟು ಅಂತ ಕಿತ್ತಾಡ್ತಾ ಅದು ಗಮನಕ್ಕೆ ನನಗೆ ಬಾಲ್ಯದಲ್ಲೇ ಗಮನಕ್ಕೆ ಹಾಕೊಂಡೆ ನಾನು ವಿದ್ಯಾವಂತನಾಗಿ ನಾನು ಒಬ್ಬನೇ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತೇಳಿ ನಾನು ಇಷ್ಟಪಡಲಿಲ್ಲ ಆದರೂ ಕೂಡ ನಾನು ಮಠದಲ್ಲಿ ವ್ಯಾಸಂಗ ಮಾಡ್ತಿದ್ದಲ್ಲ ಅದಕ್ಕೋಸ್ಕರ ಸ್ವಾಮೀಜಿ ಎಡ ನಳೆನುಡಿ ಕಂಡು ನಾನು ಏನು ನಾನೊಂದು ಮುಂದೆ ಆವತ್ತಿನ ಕಾಲಕ್ಕೆ ನಾನು ಯತ್ನ ಮಾಡಿದ್ದಂಥದ್ದು ನನ್ನ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ನಾನು ಒಂದು ಯಜ್ಞೆ ಬಂದು ನನಗೆ ನಾನು ಒಂದು ಎಲ್ಲನ ಒಂದು ಒಂದು ಇಂಡಸ್ಟ್ರಿ ಮಾಡಬೇಕು ಒಂದು ಜನ ಸಾವಿರ ಜನಕ್ಕೆ ಕೆಲಸ ಕೊಡಬೇಕು ಅವರಿಗೆ ಊಟ ವಸತಿ ಎಲ್ಲ ಒದಸ್ಬಿಡ್ಬೇಕು ಇದು ಇದು ಏನಕ್ಕೆ ಅವ್ನು ಸಾಧನೆ ಮಾಡಲೇಬೇಕು ಅಂಥೇಳಿ ಸುಮಾರು ನಾನಾಲೆ ಒಂದು ಒಂದು ನಾಲ್ಕು ಗಂಟೆಗೆ ಎದ್ದು ನಾನು ನನ್ನ ಜೀವನ ನಡೆಸ್ಕೊಂಬತ್ತಿರೋದು ನಾಲ್ಕು ಗಂಟೆ ಸಂಜೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಇವತ್ತು ಕೂಡ ಹೇಳ್ತೀನಿ ನಾನು ಸಣ್ಣ ಹುಡುಗನಿದ್ದನ್ನು ಕೂಡ ನಾನು ವ್ಯಾಸಂಗ ಅದೇ ಥರ ಮಾಡ್ಕೊಂಡ್ಬಿಡ್ತೀನಿ ಶಿವಕುಮಾರ ಸ್ವಾಮೀಜಿ ನೆನೆಬಿಡಿ ಅವ್ರು ಏನು ಪಾಲಿಸ್ತಾರೆ ಅದೇ ಥರ ನೆ ನಡ್ಕೊಂಡು ಬರ್ತಾಯಿದ್ದೀನಿ ಈಗಲೂ ಕೂಡ ನಡ್ಕೊಂಬರ್ತಾಯಿದ್ದೀನಿ ಆಮೇಲೆ ಇಲ್ಲಿ ನಾನೊಂದು ಇಂಡಸ್ಟ್ರಿ ಕೂಡ ಇಲ್ಲೊಂದು ಜಮೀನು ತಗೊಂಡು ನಮ್ಮದು ಸ್ವಂತ ಊರು ಬಂದು ವನ್ನಾಪುರ ಒನ್ ಪಕ್ಕ ತಿಪ್ಸಂದ್ರ ಹೋಬಳಿ ಮಾಗಡಿ ತಾಲೂಕು ಫಸ್ಟು ಮೂಲತಃ ಊರು ನಮ್ಮದು ನಮ್ಮ ತಂದೆ ಬಂದು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳ ಹೋಬಳಿ ಉಲುಕುಂಡೆ ಗ್ರಾಮದಲ್ಲಿ ಜಮೀನು ತಗೊಂಡು ಅಲ್ಲೊಂದು ಮನೆ ಕಟ್ಟಿ ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಸಿದ್ಧ ಮಡ್ತಲ್ಲ ಮಾಡಿಸಿ ನಮ್ಮ ತಂದೆಯೂ ಕೂಡ ರೈತಾಪಿ ಹೊರಗಿದವರೇನೆ ಅಲ್ಲಿ ಬಂದು ನಾನು ಸಿದ್ಧಗಂಗಾ ಮಟ್ಟದಲ್ಲಿ ಓದ್ತಿದ್ದಾಗ ಇಲ್ಲೆಲ್ಲ ಜನ ಪರಿಚಯ ಆದರೂ ಸ್ವಲ್ಪ ಸಂಬಂಧ ಇತ್ತು ಬರಿಸಿನ ಗ್ರಾಮದ ಹಳ್ಳು ಗ್ರಾಮ ಪಂಚಾಯಿತೀಲಿ ಅಲ್ಲಿ ಬಂದು ಇಲ್ಲಿ ಒಂದು ಏನಾರ ಮಾಡಿ ಒಂದು ಜಾಗ ತಗ ಏನಾರ ಮಾಡಿ ಅಂತೇಳಿ ಸ್ವಲ್ಪ ಸಣ್ಣ ಪುಟ್ಟ ರಿಲೇಷನ್ ಮಾಡ್ಕೊಂತ ಇದ್ದೆ ಅಲ್ಲಿ ಬಂದಂಥ ಲಾಭದಲ್ಲಿ ಒಂದು ಜಮೀನು ತೆಗಿಬೇಕು ಒಂದು ಒಂದು ಇಟ್ಕೆ ಫ್ಯಾಕ್ಟ್ರಿ ಮಾಡಬೇಕು ಫಸ್ಟು ಅಂತೇಳ್ಬಿಟ್ಟು ಜನಗಳಿಗೆ ಇಟ್ಕೆ ಫ್ಯಾಕ್ಟ್ರಿ ಮಾಡಿ ಅವರಿಗೆ ಒಂದು ಸೂರು ಕಟ್ ಕೊಡೋದಿಕ್ಕೆ ಒಂದು ಏನೋ ಕಡಿಮೆ ರೇಟಲ್ಲಿ ಇಟ್ಕೆ ಹೊಡೆ ಕೊಟ್ಟು ಅವರ ಜೀವನ ಸಾಗಿಸ್ಬೇಕು ಬಡವರು ಸ ಅಂತ ಹೇಳ್ಬಿಟ್ಟು ಅವತ್ತು ನಾನು ಒಂದು ಇಂಡಸ್ಟ್ರಿ ಮಾಡಿದೆ ಇಟ್ಕೆ ಫ್ಯಾಕ್ಟ್ರಿ ಇಲ್ಲೇ ಮನೆ ಪಕ್ಕದಲ್ಲೇ ಅದು ಚೆನ್ನಾಗಿ ನಡ್ಕೊಂಬಂತು ಇಲ್ಲೂ ಚೆನ್ನ ಮೊದಲು ಚೆನ್ನ ಶ್ರೀ ಚಾಮುಂಡೇಶ್ವರಿ ವೃಕ್ಷ ಅಂತ ನಾವು ಅದಕ್ಕೆ ಹೆಸರು ಕಟ್ಟಿದೀವಿ ಏನಕ್ಕೊಬ್ಬ ಹೆಸರಿಗೆ ಆ ಚಾಮುಂಡೇಶ್ವರಿ ನಮ್ಮ ಮನೆ ನಮ್ಮ ಮನೆಯವ್ರಿಗೆ ಮನೆ ದೇವರಾಗಿ ಹೊಲಿದು ಬಂತು ಒಂದು ಸಣ್ಣ ಫೋಟೋ ಇಕ್ಕೊಂಡು ಪೂಜೆ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ದೇವಸ್ಥಾನ ಕಟ್ಟಿ ಮನೆಗೂ ಕೂಡ ಚಾಮುಂಡೇಶ್ವರಿ ಒಂದು ಸ್ಥಾಪನೆ ಮಾಡಿ ಅದು ಪೂಜೆ ಮಾಡ್ಕೊಂಡು ನಿರಂತರ ಪೂಜೆ ಮಾಡ್ಕೊಂಡು ಒಂದು ಮನೀಸ್ರನ್ನು ಕೂಡ ಪೂಜೆ ಮಾಡ್ಕೊಂಡು ದೇವಸ್ಥಾನ ಕಟ್ಟಿ ನಡೆದಂಥ ದಾರಿ ಇವತ್ತು ನಮಗೆ ದಾರಿ ದೀಪವಾಗಿದೆ ಅದು ತಾಯಿ ನಮ್ಮ ಅಮ್ಮ ದಾರಿ ಬಿಟ್ಟುಕೊಟ್ಟವ್ರೆ ಆದ ಕಾರಣ ನಾನು ಇವತ್ತು ನಮ್ಮ ತುಂಬು ಗ್ರಾಮಾಂತರದಲ್ಲಿ ಬಯಸುವಂಥ ಗ್ರಾಮದಲ್ಲಿ ಒಂದು ಇಂಡಸ್ಟ್ರಿ ಮಾಡಬೇಕು ಏನಾರ ಮಾಡಿ ಒಂದು ಗಾರ್ಮೆಂಟ್ಸ್ ಮಾಡಬೇಕು ಮಹಿಳೆಯರು ಈಗ ನೆಲಮಂಗ್ಲ ಬೆಂಗಳೂರು ಈ ಕಡೆ ಎಲ್ಲ ಇರ್ತಾರೆ ನೋಡಿ ನಾನು ಯಾಕೆ ಏನಕ್ಕೆ ಅಂದರೆ ರಾಜಕೀಯ ಸಂದರ್ಭ ಸ್ವಲ್ಪ ರಾಜಕೀಯನೂ ಕಡಿದ್ವಿ ಈ ಕಡೆ ಭಾಗದಲ್ಲಿ ಮನೆ ಮನೆ ಭೇಟಿ ಮಾಡಿದಾಗ ಗೌರಿಶಂಕರ್ ಅವ್ರ ಜೊತೆ ಮನೆ ಮನೆ ಭೇಟಿ ಮಾಡಿದಾಗ ಅವರು ಕೆಲವು ನಮಗೆ ಕಟಸುಖೇಳ್ಕೊಂಡರು ಸ್ವಾಮಿ ಎಲ್ಲ ಮಾಡೋದು ದೊಡ್ಡದಲ್ಲ ನೀವು ಗೆದ್ದು ಓಟ್ ಹಾಕ್ತೀವಿ ನಮ್ಮ ಗ್ರಾಮಾಂತರದಲ್ಲಿ ಏನೋ ಒಂದು ಇಂಡಸ್ಟ್ರಿ ಮಾಡಿಕೊಡಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗೋಕ್ಕಾಗಲ್ಲ ನಮಗೆ ಅಂತೇಳಿ ಮಾಡಿಕೊಟ್ಟು ಈಗ ಮಾಡಿಕೊಡೋಂತ ಕೇಳ್ಕೊಂಡಿದ್ದಾವೆ ಹೆಣ್ಮಕ್ಳುಗಳು ಕೇಳಿದಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಇಂಡಸ್ಟ್ರಿ ಮಾಡಲೇಬೇಕು ಅಂತೇಳಿ ನಾವಿಲ್ಲಿ ಬೈಸರಿಂದ ಗ್ರಾಮದಲ್ಲಿ ಒಂದು ಎಕರೆ ನಾವು ಕನ್ವರ್ಷನ್ ಮಾಡಿಸಿ ಅದರ ಜಾಗ ತೊಗೊಂಡು ಆಲಿನ ಜಾಗ ತೊಗೊಂಡು ಸುಮಾರು ಒಂದು ಆಲೆ ಒಂದು ಹದಿನೆಂಟು ವರ್ಷ ಆಗಿದ್ದು ಜಾಗ ತೊಗೊಂಡು ಅವತ್ತಿಂದ ಏತನೇ ಮಾಡಲೇಬೇಕು ಅಂತ ಅದು ಕೈಗೂಡಿಲ್ಲ ನನಗೆ ಬ್ಯಾಂಕ್ ಒಂದು ಸಿಕ್ತಿರ್ಲಿಲ್ಲ ನಾವು ಸಣ್ಣ ಹಿಡ್ವಾಳಿದಾರೆ ತಾನೇ ಸಿಕ್ತಿರ್ಲಿಲ್ಲ ಏನೋ ಮಾಡಿ ಏನೋ ಒಂದು ಆ ಕೊರೋನಾ ಬೇರೆ ಬಂತು ಒಂದು ಮೂರು ವರ್ಷದಿಂದ ಕೆಲಸ ಹೇಳಿದಾಗ ಕೊರೋನಾ ಬೇರೆ ಅವಾಗ ಮೂರು ನಾಲ್ಕು ವರ್ಷದಿಂದ ಭಾಳ ಕಷ್ಟ ಅವಾಗ ಏನೋ ಒಂದು ಸಾಧನೆ ಮಾಡಿದೆ ಆ ಏನಕ್ಕೆ ವಸ್ತು ಒಂದು 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 ಹದಿನೆಂಟರಿಂದ ಇಪ್ಪತ್ತು ವರ್ಷ ಬಂದು ಅಡಿಕೆ ಲೋಟ ಮಾರಿದ್ದೊಂದು ಆಮೇಲೆ ತಿಂಗಳಿಗೆ ಒಂದು ಒಂದು ಎರಡು ಮೂರು ಲಕ್ಷ ರೂಪಾಯಿ ಇಟಿಕೆ ಫ್ಯಾಕ್ಟ್ರಿ ಬರೋದೊಂದು ಸಣ್ಣ ಪುಟ್ಟ ರಿಲೇಷನ್ ಮಾಡೋದೊಂದು ಅದನ್ನು ಸ್ವಲ್ಪ ಎಲ್ಲ ಗಳಿಸಿ ಕುಡಿಕಿ ಗಳಿಸಿ ಒಂದು ಫ್ಯಾಕ್ಟ್ರಿ ಕಟ್ಟಬೇಕು ಅಂತೇಳಿ ಫ್ಯಾಕ್ಟ್ರಿ ಕಟ್ಟಿದೆ ಕಟ್ಟಕೂ ಕೂಡ ಬ್ಯಾಂಕ್ ಲೋನ್ ಕೇಳಿದ್ರು ನೀವು ಕಟ್ಟಡ ಆದಾಗ ಲೋನ್ ಕೊಡಲ್ಲ ಅಂತಂದ್ರು ಏನೋ ಒಂದ್ ಐವತ್ತು ಸಾವಿರ ಒಂದ್ ಐವತ್ತು ಲಕ್ಷ ಒಂದ್ ಕೋಟಿ ಕೊಟ್ಟಾಗ ಏನು ಇಲ್ಲಿ ಆಗೋದಿಲ್ಲ ನಮ್ಮ ಮುಂದೆ ಕೂಡ ಮಿಷಿನ ಮಿಷಿನರಿಗೂ ಕೂಡ ಲೋನ್ ಕೊಡೋದಿಲ್ಲ ನಾವ್ ಇಷ್ಟಿಗೆ ಕೊಡೋದು ಅಂತ ಅನ್ನ ಮಟ್ಟಕ್ಕೆ ಬ್ಯಾಂಕ್ಗಳ ಸಾಲ ಮಾಡ್ಕೋದ ಹಂಗಂತಂದ್ರು ಅದೊಳಗೆ ನಾವೇನು ಮಾಡಿದ್ವಿ ದೊಡ್ಡ ಮಟ್ಟಕ್ಕೆ ಮಾಡಬೇಕಾಗಲ್ಲ ಅಂತೇಳಿ ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷ ಬಿಲ್ಡಿಂಗ್ ಕಟ್ತಿದ್ನ ಓಕೆ ದುಡ್ಡು ಕೂಡಿಕ ಮಾಡ್ದಂಗೆ ಸ್ವಲ್ಪ ದುಡಿಮೆ ಮಾಡ್ಕೊಂಡು 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 ಕುಡಿಕೊಂಡು ಆ ಹಣದಲ್ಲಿ ಬಿಲ್ಡಿಂಗ್ ಕಟ್ಟಿ ಒಂದು ಲೆಕ್ಕಕ್ಕೆ ತಂದಿದ್ದನ್ನ ತಂದು ಮೊನ್ನೆ ಒಂದು ಸುಮಾರು ಜನವರಿ ಜನವರಿ ಒಂದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಏಪ್ರಿಲ್ ಹನ್ನೆರಡನೇ ತಾರೀಕು ಏನು ಮಾಡಿದ್ವಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಫ್ಯಾಕ್ಟ್ರಿ ಸಂಸ್ಥೆ ಓಪನ್ ಮಾಡಿದ್ವಿ ಇಲ್ಲಿ ಕೆಲವು ಕಡೆ ನನಗೆ ಕೆಲವು ಕಡೆ ಹೆಣ್ಮಕ್ಳುಗಳು ಗ್ರಾಮಾಂತರದಲ್ಲಿ ಸುಮಾರು ಮಸ್ಕಲ್ ಪಂಚಾಯತಿ ಆಗಿರ್ಬೋದು ಪಾಸನ ಗ್ರಾಮ ಪಂಚಾಯತಿ ಆಗಿರ್ಬೋದು ಅರಳು ಗ್ರಾಮ ಪಂಚಾಯತಿ ಆಗಿರ್ಬೋದು ಪಾಸನ ಗ್ರಾಮ ಪಂಚಾಯತಿ ಆಗಿರ್ಬೋದು ಹರಿಯೂರು ಗ್ರಾಮ ಪಂಚಾಯತಿ ಆಗಿರ್ಬೋದು ನಾಗವಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಒನ್ವಳಿಕೆ ಗ್ರಾಮ ಪಂಚಾಯತಿ ಆಗಿರ್ಬೋದು ಸುಮಾರು ಈ ಹಳ್ಳಿ ಕಡೆ ಕೆಸಂಬ ಗ್ರಾಮ ಪಂಚಾಯತಿ ಆಗಿರ್ಬೋದು ಈರಳ್ಳಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಎಲ್ಲ ಗ್ರಾಮದಲ್ಲೂ ಕೂಡ ನಾನು ಫಸ್ಟು ಮಹಿಳೆಯರನ್ನ ನಾನೇ ಖುದ್ದಾಗಿ ನಾನು ನಮ್ಮ ಮನೇರಿಬ್ಬರು ಖುದ್ದಾಗಿ ಕೇಳ್ಕೊಂಡ್ವಿ ನಾವೊಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇಂಡಸ್ಟ್ರಿ ಮಾಡ್ತಾಯಿದ್ದೀವಿ ನೀವು ಹೆಣ್ಮಕ್ಳುಗಳು ನಮ್ಮ ಫ್ಯಾಕ್ಟ್ರಿಗೆ ಬರ್ತೀರಾ ಹೆಂಗೆ ಅಂತ ಮುಂದೆ ಕೇಳ್ಕೊಂಡ್ವಿ ನಾವೆಲ್ಲ ಆಯಿತು ನೀವು ಮಾಡೋದ್ರೆ ನಾವೆಲ್ಲ ಒಗ್ಗಟ್ಟ ಬರ್ತೀವಿ ಮಾಡಿ ಸಾರ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಕೂಡ ಹೆಣ್ಮಕ್ಳದು ಒಳ್ಳೆಯ ಒಂದು ಒಪಿನಿಯನ್ ಬಂದು ನನಗೆ ಆ ಒಪ್ಪಿನ ಬಂದ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಆಯಿತು ಅಂದರೆ ಕಟ್ಟಿ ಎಲ್ಲ ಒಂದು ಮಿಷಿನ ಕೂಡ ಒಂದು ಒಳ್ಳೆಯ ಒಂದು ಬ್ಯಾಂಕ್ ಆಫ್ ಬರೋಡ ಅದರಲ್ಲಿ ಕೇಳ್ಕೊಂಡಾಗ ಸ್ವಾಮಿ ನಾವು ಹಳ್ಳಿ ಗ್ರಾಮೀಣ ಮಕ್ಕಳಿಗೆ ಒಂದು ಇಂಡಸ್ಟ್ರಿ ಮಾಡಬೇಕು ಗಾರ್ಮೆಂಟ್ ಫ್ಯಾಕ್ಟ್ರಿ ಕರೀ ತೆರೀಬೇಕು ಅಂತ ಮಾಡಿದ್ದೀವಿ ಸ್ವಲ್ಪ ಲೋನ್ ದೊಡ್ಡ ಮಟ್ಟಕ್ಕೆ ಕೊಡಬೇಕು ಸ್ವಾಮಿ ಮಿಷಿನ್ ಆಗೋವಷ್ಟು ಬಿಲ್ಡಿಂಗ್ಸ್ ಬಿಲ್ಡಿಂಗ್ ಏನು ಬೇಡ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ವಿ ಸ್ವಂತ ದುಡ್ಡಲ್ಲಿ ಅದಕ್ಕೆ ಕೇಳ್ಕೊಂಡಾಗ ಅವರು ಕೂಡ ಅಮಿತ್ ಸರ್ ಅಂತ ಬ್ಯಾಂಕ್ ಮ್ಯಾನೇಜರ್ ಅವರು ಕೂಡ ಸ್ಪಂದಿಸಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವರು ಕೂಡ ಬಂದು ಒಂದು ದೊಡ್ಡ ಮಟ್ಟಕ್ಕೆ ಲೋನ್ ಕೊಟ್ಟು ಈಗ ಜನಗಳಿಗೆ ಒಂದು ಇಂಡಸ್ಟ್ರಿ ಮಾಡೋದಕ್ಕೆ ಒಳ್ಳೆ ಸಹಾಯ ಮಾಡಿಕೊಟ್ರು ಅವರು ಇವತ್ತು ಗ್ರಾಮೀಣ ಹೆಣ್ಮಕ್ಳುಗಳು ಇವತ್ತು ನಾನೇನು ಮಾಡಿದೆ ಅಂತಂದರೆ ಇವತ್ತು ಅವ್ರೇನು ಹೇಳಿದ್ರು ನಾವು ನಾವು ಬಸ್ ಕನ್ವಿನಿಯನ್ಸ್ ಇಲ್ಲ ನಿಮ್ಮ ಊರಿಗೆ ಬರೋದಕ್ಕೆ ಅಂತ ಕೇಳಿದರು ನಾವು ತುಮಕೂರು ಕ್ಯಾಸಂದ್ರ ಇಲ್ಲೆಲ್ಲಾದರೂ ನಾವು ಬರ್ಬೋದು ಇಲ್ಲಿ ಬಯಸ್ಕ ಬರೋಕ್ಕೆ ಬಸ್ ಕನ್ವಿನೆಂಟ್ಸ್ ಇರೋದೇ ಒಂದೇ ಟೈಮ್ ಬಸ್ ನಾವು ಏನು ಮಾಡೋದು ಸರ್ ಅಂತ ಕೇಳಿದಾಗ ಇಲ್ಲ ಅದಕ್ಕೊಂದು ನಾವು ನಮ್ಮ ಮನೆಯರೆಲ್ಲ ಕೂತ್ಕೊಂಡು ಯತ್ನ ಮಾಡಿ ಆಯ್ತು ಬಸ್ ಫ್ರೀ ಕೊಡ್ತೀವಿ ಅಂತೇಳ್ಬಿಟ್ಟು ಬಸ್ ಫ್ರೀ ಕೊಟ್ಟು ಅವ್ರಿಗೆ ಆಮೇಲೆ ಅದನ್ನು ಕೂಡ ಏನು ಮಾಡೋದು ನಾವು ಏಳು ಏಳುವರೆ ಮನೆ ಬಿಡ್ಬೇಕು ನಾವು ನಾವು ಊಟ ಕಟ್ಕೊಂಡ್ಬಂದು ಸ್ವಲ್ಪ ಹಸೋಗಿರ್ತದೆ ಊಟ ನಾವು ಮಕ್ಳು ಮೊರೆಲ್ಲ ಸ್ಕೂಲಿಗೆ ಕಳಿಸಿ ತಂದೆ ತಾಯಿನೆಲ್ಲ ಸವಾಲಿ ಅವ್ರ ಪೋಷಕನೇ ಮಾಡಿ ಆಮೇಲೆ ಯಜಮಾನೆ ಪೋಷಕನೆ ಮಾಡಿ ಮಕ್ಳು ಸ್ಕೂಲಿಗೆ ಕಳಿಸಿ ಬರೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಹೇಳಿದಾಗ ಹೆಣ್ಮಕ್ಳುಗಳು ಗ್ರಾಮಾಂತರದಲ್ಲಿ ಅವ್ರಿಗೂ ಕೂಡ ಆಯ್ತು ನಾವು ಸಿದ್ಧಗಂಗಾ ಮಾಡ್ತದೆ ಬೆಳೆದಂಥ ವಿದ್ಯಾರ್ಥಿ ಆದರೆ ಶಿವಕುಮಾರ್ ಸಹ ನಡೆನುಡಿಗೆ ಪಾಲಿಸ್ತೀನಿ ಅಂತೇಳ್ಬಿಟ್ಟು ಒಂದು ಬಿಸಿ ಊಟ ಕಾರ್ಯಕ್ರಮವನ್ನು ಕೂಡ ಮಾಡೋಣ ಅಂತೇಳ್ಬಿಟ್ಟು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀನಿ ನಾವೊಂದು ಪ್ರಿಯ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ ಆ ಟ್ರಸ್ಟು ಕೂಡ ಅದರಲ್ಲಿ ಊಟ ಹಾಕ್ಸ್ಬಿಡೋಣ ಎಲ್ಲರಿಗೂ ಅಂತೇಳ್ಬಿಟ್ಟು ನಮ್ಮ ಏನಿದೆ ಐನೂರಿಂದ ಜನ ಕೆಲಸ ಮಾಡ್ತಾರೆ ಫ್ಯಾಕ್ಟ್ರಿಯಲ್ಲಿ ಒಂದು ಮಾಡಿ ಇವತ್ತು ಅವರಿಗೆ ಬಿಸಿ ಊಟ ಕಾರ್ಯಕ್ರಮ ಕೊಡೋದು ಮುಖಾಂತರ ಪರ್ ಡೇ ಮೂವತ್ತು ಸಾವಿರ ಖರ್ಚು ಬರ್ತೇನೆ ಮೂವತ್ತು ಸಾವಿರ ಪರ್ ಡೇ ಖರ್ಚು ಬರ್ತಾ ಇರೋದು ಗಾರ್ಮೆಂಟ್ಸ್ ಅಲ್ಲಿ ಅಷ್ಟೊಂದು ಲಾಭ ಇಲ್ಲ ಇನ್ನು ಸದ್ಯಕ್ಕೆ ನಾವು ಇನ್ನೂ ಒಂದು ಆರು ತಿಂಗಳ ತನಕ ಸ್ವಲ್ಪ ಅಷ್ಟು ಕಷ್ಟ ಲಾಭಾಂಶ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ನಾಲ್ಕು ತಿಂಗಳಾಯ್ತು ನಾವು ಓಪನ್ ಮಾಡಿದ್ವಿ ಫ್ಯಾಕ್ಟ್ರಿನ ನಾ ಸ್ವಲ್ಪ ಲಾಭ ಸಾಧಕ ಬಂದ ಸ್ವಲ್ಪ ಕಡಿಮೆನೆ ಲಾಭಾಂಶ ಆದ್ರೂ ಕೂಡ ಕಷ್ಟ ಬಿದ್ದು ಏನಿವ್ ನಾಲ್ಕು ಗಂಟೆಗೆ ಇಲ್ಲಿ ಫ್ಯಾಕ್ಟ್ರಿ ಬಂದು ಚಾಮುಂಡಿ ದೇವಸ್ಥಾನ ಕಟ್ಟಿದ್ವಿ ಫ್ರಂಟ್ ಅಲ್ಲಿ ದೇವ್ರಿಗೆ ಇಲ್ಲಿ ಗ್ರಾಮೀಣ ಹೆಣ್ಮಕ್ಳಿಗೆ ಹಳ್ಳಿಯಿಂದ ಬರೋ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ ಕೈ ಮುಗಿದು ಬರಲಿ ಅಂಥೇಬಿಟ್ಟು ಫ್ಯಾಕ್ಟ್ರಿ ಮುಂಭಾಗದಲ್ಲೇ ಫ್ರಂಟ್ ಪೋಸ್ಟ್ನಲ್ಲೇ ಒಂದು ದೇವಸ್ಥಾನ ಚಾಮುಂಡಿ ದೇವಾಲಯ ರೆಡಿ ಮಾಡಿ ಅವ್ರು ಒಳಗೆ ಬಂದು ಎಂಟ್ರೆನ್ಸ್ ಒಳಗೆ ಬಂದು ದೇವ್ರ ನಮಸ್ಕಾರ ಮಾಡ್ಕೊಂಡು ಒಳಗೆ ಬರಲಿ ಅನ್ನೋ ಮುಖಾಂತರ ಆಮೇಲೆ ಏನಿವತ್ತು ಗಾಂಧೀಜಿ ತತ್ವ ಏನು ಜನಗಣ ಮನ ಅಧಿನಾಯಕ ದೇಹೆ ಅನ್ನೋದೊಂದು ಅದು ಕೂಡ ಒಂದು ಇದನ್ನು ಮಾಡ್ತಾ ಇದೀನಿ ನಾವು ಪ್ರೇಯರು ಕೂಡ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲ ಹೆಣ್ಮಕ್ಳು ಪ್ರೇಯರು ಕೂಡ ಮಾಡ್ಕೊಂಡು ಅದನ್ನು ನೀಟಾಗಿ ಒಂದು ಸ್ವಚ್ಛತೆಯಿಂದ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಇವತ್ತು ಕರೆಕ್ಟಾಗಿ ನಮ್ದು ಇವತ್ತು ಒಂದು ಗಂಟೆಗೆ ಊಟ ಒಂದು ಗಂಟೆಗೆ ಊಟ ಹೆಣ್ಮಕ್ಳು ಎಲ್ಲ ಆರ್ನೂರು ಜನ ಹೆಣ್ಮಕ್ಳಿಗೂ ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀವಿ ಒಂದು ಒಂದು ಸ್ಟೆಪ್ ಕೆಳಗಡೆ ಒಂದು ಸ್ಟೆಪ್ ಮ್ಯಾಗಡೆ ಆ ಥರ ಮಾಡ್ಕೊಂಡು ಒಂದೇ ಸರಿ ಊಟ ಬಡ್ಸಂಗೆ ಆ ಥರ ಎರಡು ಯೂನಿಟ್ ಮಾಡ್ಕೊಂಡು ಆರ್ನೂರು ಜನಕ್ಕೂ ಸ್ಟಾಫ್ಗೂ ಒಳ್ಳೆ ಊಟ ಕೊಡ್ತಾ ಇದೀವಿ ಹಪ್ಳ ಉಪ್ಪಿನಕಾಯಿ ಅವರಿಗೆ ಕೊಡೋ ಅಂಥದ್ದು ಮಜ್ಜಿಗೆ ಅನ್ನ ಸಾರು ಇಲ್ಲ ಒಂದ್ಸಲ ಬಾತ್ಗಳು ಹೇಳ್ತಾರೆ ಬಾತ್ಗಳು ಮಾಡಿ ಬಾತ್ಗಳನ್ನ ಮಾಡ್ಕೊಂಡು ಕ್ಲೀನೇ ಬಿಸಿ ಊಟ ಕೊಡ್ತಾ ಇದೀವಿ ಒಳ್ಳೆ ಕಲಸಕ್ಕು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಮಗೆ ಒಳ್ಳೆದಾಗಿದೆ ಅದರಿಂದ ನಮಗೆ ಹಿಂದೆ ನಾವು ವ್ಯವಸಾಯ ಮಾಡ್ಕೊಂಡಿದ್ದಕ್ಕೂ ಇವಾಗ ಬಹಳ ಅಜ್ಗಾಜ ಅಂತ ವ್ಯವಸಾಯ ಮಾಡೋಕ್ಕೂ ನನಗೆ ಒಳ್ಳೆ ಅನುಭವ ಇತ್ತು ಅದು ಒಳ್ಳೇದಾಯ್ತು ನಮ್ಗೆ ಇಂಡಸ್ಟ್ರಿ ಇಟಿಗೆ ಪ್ಯಾಟ್ರಿ ಮಾಡಿದ ನಮ್ಗೆ ಒಳ್ಳೆದಾಯ್ತು ಆಮೇಲೆ ಶಿವಕುಮಾರ ಸ್ವಾಮಿ ನಮ್ಗೆ ಇಟಿಕೆ ಪಾಟ್ರಿ ಮಾಡಿ ಓಪನ್ ಮಾಡಿದ್ದು ಬಂದು ಪೂಜೆ ಮಾಡಿಕೊಟ್ರು ಓಪನ್ ಮಾಡುವಾಗ ಇಪ್ಪತ್ತು ವರ್ಷ ತಿಂದೆ ಆವಾಗ ನಮಗೇನು ಅವ್ರ ಗುಣ ಇವತ್ತು ದೊಡ್ಡ ಮಟ್ಟಿಗೆ ಬೆಳೆದೈತಿ ಇಲ್ಲಿ ಮೊನ್ನೆನೂ ಕೂಡ ಅಮಾವಾಸ್ಯೆ ಪೂಜೆ ಸುಮಾರು ಒಂದು ಮೊನ್ನೆ ಆರನೇ ತಾರೀಕು ಅಮಾವಾಸ್ಯೆ ಪೂಜೆ ಕೂಡ ಆಯಿತು ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಬಂದು ಅಲ್ಲಿ ದೃಷ್ಟಿ ಹೋಮ ಅಂತ ಮಾಡಿಸಿ ಒಂದು ಫ್ಯಾಕ್ಟ್ರಿ ಒಳಗೆ ಪಾತ್ರ ಪೂಜೆ ಕೂಡ ಮಾಡ್ವಿ ಒಳ್ಳೆ ನಮಗೆ ಆಯಿತು ಮುಂದುವರಿಯಪ್ಪ ಅಂತ ಜನಗಳಿಗೆಲ್ಲ ಇಲ್ಲಿ ಬಂದು ಆಶೀರ್ವಾದ ಮಾಡಿ ಹೋದರು ಗ್ರಾಮೀಣ ಹೆಣ್ಮಕ್ಳಿಗೆ ಅದೇ ಕೂಡ ಇವತ್ತು ಒಳ್ಳೆ ಮಟ್ಟಕ್ಕೆ ಕೆಲಸ ನಡೀತಾ ಇತ್ತು ಇವತ್ತು ಇವತ್ತು ಒಳ್ಳೆ ಕೆಲಸ ನಡೀತಾ ಅವರು ಕೂಡ ನಾವು ಇವತ್ತೇನು ಹಣ ನಮಗೆ ಒಳ್ಳೆ ಸೌಕರ್ಯ ಇದೆ ಇಲ್ಲಿ ಗ್ರೀನ್ಸರಿ ಇದೆ ಸಿಟಿಗಳ ಕಡೆ ಎಲ್ಲ ಫುಲ್ಲು ಹೊಗೆ ನಿಯಂತ್ರಣ ನಾವು ಹೊಸ ಬಸ್ ಸ್ಮೆಲ್ಲು ಒಳ್ಳೆ ಸಿಟಿಗಳ ಕಡೆ ಭಾಳ ವಾತಾವರಣ ಚೆನ್ನಾಗಿದೆ ನಾವು ಇನ್ನೂ ಎಷ್ಟು ವರ್ಷ ನೀವು ಫ್ಯಾಕ್ಟ್ರಿ ಅಷ್ಟು ವರ್ಷ ನಾವು ಬಂದಿಲ್ಲಿ ನಾವು ದುಡಿಯೋಂಥ ಕೆಲಸ ಮಾಡ್ತೀವಣ್ಣ ನೀವು ನಿಮ್ಮಿಂದ ಒಳ್ಳೆ ಅನುಕೂಲ ಆಗಿದೆ ಅಂತ ಹೆಣ್ಮಕ್ಳು ಇವತ್ತು ಸರ್ ನೀವು ಹೇಳಿದ್ರೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಅಂತ ಶ್ರೀಗಳ ನಡೆ ನುಡಿ ಅಂತ ನೀವು ಕೂಡ ಬಂದವರು ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ಅದೇ ರೀತಿ ಆ ಒಂದು ಧ್ಯೇಯ ವಾಕ್ಯದೊಂದಿಗೆ ನೀವು ಕೂಡ ಇವತ್ತು ಸಾಕಷ್ಟು ಜನರಿಗೆ ಕೆಲಸವನ್ನ ಕೊಟ್ಟಿದ್ದೀರಾ ಅವರೊಂದು ಆಶೀರ್ವಾದ ಶ್ರೀಗಳ ಆಶೀರ್ವಾದದ ಜೊತೆ ಸಾಕಷ್ಟು ಜನ ಇವಾಗ ಏನೊಂದು ಕೆಲಸ ಇಲ್ಲ ಅಂತ ಹೇಳ್ತಿರುವ ಅಂತಹ ಹೆಣ್ಮಕ್ಳಿಗೆ ಅದರಲ್ಲೂ ಕೂಡ ಬಡ ಒಂದು ಬಡತನದಿಂದ ಬಂದಂತಹ ಹೆಣ್ಮಕ್ಳಿಗೆ ಗ್ರಾಮೀಣ ಭಾಗದ ಹೆಣ್ಮಕ್ಳಿಗೆ ನೀವೊಂದು ಕೆಲಸವನ್ನು ಕೊಟ್ಕೊಂಡು ಬಂದಿದ್ದೀರಾ ನೀವು ಹೇಳಿದ್ರಿ ಪ್ರಿಯಾ ಗಾರ್ಮೆಂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಇವಾಗ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಅಲ್ಲಿ ಕೆಲಸಗಾರರಿದ್ದಾರೆ ಅವರಿಗೆ ಒಂದು ಕೊರತೆ ಆಗಬಾರ್ದು ಎಲ್ಲೋ ಒಂದು ಕಡೆ ಬೆಳಗ್ಗೆ ಬೇಗ ಎದ್ದು ಬರ್ತಾರೆ ಅವರಿಗೆ ನಮಗೂ ಕೂಡ ಒಂದು ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಅಂತ ಅಂದ್ಬಿಟ್ಟು ನೀವು ಯಾವ ರೀತಿ ಒಂದು ಗಾರ್ಮೆಂಟ್ಸನ್ನು ಸ್ಟಾರ್ಟ್ ಮಾಡಿದ್ರಿ ಅದೇ ರೀತಿ ಅವರಿಗೆ ಊಟದ ಸೌಲಭ್ಯ ಆಗಿರ್ಬೋದು ಒಂದು ಟ್ರಾವೆಲಿಂಗ್ ಅಲೋಯೆನ್ಸಸ್ ಆಗಿರ್ಬೋದು ಸಾಕಷ್ಟು ಒಂದಷ್ಟು ಸೌಲಭ್ಯಗಳನ್ನ ಕೊಡ್ತಾ ಹೋಗ್ತಾ ಇದ್ದೀರಿ ಯಾಕಪ್ಪ ಅಂದರೆ ನೀವು ಚಿಕ್ಕ ವಯಸ್ಸಿನಲ್ಲಿ ಒಂದು ಬಡತನ ಅಂದರೆ ಏನು ಅಂತ ನೋಡಿರ್ತೀರ ನಿಮ್ಮ ಕುಟುಂಬ ಏನು ಅಂತ ಗೊತ್ತಿರುತ್ತೆ ನಿಮ್ಗೆ ಹಾಗಾಗಿ ಸಾಕಷ್ಟು ಜನರಿಗೆ ನೀವೇನೋ ಸಹಾಯ ಮಾಡಬೇಕು ಅಂತ ಬಂದಿದ್ರಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜೆ ಜಿ ಪಾಲನೈತ್ರಯ್ಯ ಸರ್ ಅಂತ ಅಂದರೆ ಸಾಕಷ್ಟು ಒಂದು ಬಡತನದಿಂದ ಬಂದಿದ್ದಾರೆ ಮಧ್ಯಮ ವರ್ಗದವರು ಒಂದು ಬಡತನ ಕುಟುಂಬ ಅಂತ ನಿಮ್ಮ ಕುಟುಂಬ ಯಾವ ರೀತಿ ಇತ್ತು ನೀವು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಅವಾಗ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅದನ್ನೇನಾದರೂ ಹಂಚ್ಕೊಡೋದಾದರೆ ನಮ್ಮ ಏನಿಲ್ಲ ಇವಾಗ ನಮ್ಮ ಮನೆಯೊಳಗೆ ನಮ್ಮ ಮನೆಯೊಳಗೆ ಫಸ್ಟ್ ಗೃಹಲಕ್ಷ್ಮಿ ಯಾವ ಥರ ನಮ್ಮನ್ನ ಆಚೆ ಕಳಿಸಿ ಒಳ್ಳೆ ಸ್ವಾದ ಆಚಿ ಕಳಿಸ್ತಾರೋ ಅದೇ ಯಾವುದೇ ನಮ್ಗೆ ಒಳ್ಳೇದಾಗದವು ಫಸ್ಟ್ ನಾವೇನು ಈ ನಮಗೆ ಮನೆ ಚೆನ್ನಾಗಿರುತ್ತೆ ಆಚೆ ಕಡೆ ಚೆನ್ನಾಗಿ ಕೆಲಸ ಮಾಡೋಕ್ಕಾಗಲ್ಲ ಮನೇಲಿ ಅದಕ್ಕೆ ಕೆಲಸನೇ ಮಾಡೋಕ್ಕಾಗಲ್ಲ ಅವರು ಅವರಿಂದನೇ ನಮ್ಗೆಲ್ಲ ಇವತ್ತು ನಮ್ಮ ಕುಮಾರ್ ಇದ್ದ ನನ್ನ ಧರ್ಮಪತ್ನಿಯವರು ಅವರಿಂದನೇ ನಮ್ಗೆಲ್ಲ ಇವತ್ತು ಒಂದು ಒಳ್ಳೆ ಇಂಥ ಹೋಗಿ ಇಂಥ ದಾರಿಯಾಗೆ ಬನ್ನಿ ಒಟ್ಟು ಜನಗೆ ಒಳ್ಳೇದು ಮಾಡಿ ಯಾರಿಗೂ ಅನ್ಯಾಯ ಮಾಡೋದು ಬೇಡ ನಾವು ಇರೋಷ್ಟು ದಿನ ಚೆನ್ನಾಗಿರೋಣ ಎಲ್ಲ ಹೆಣ್ಮ ಎಲ್ಲ ಕೆಲಸ ಇಂಡಸ್ಟ್ರಿ ಮಾಡ್ತದೆ ಎಲ್ಲರಿಗೂ ಅನುಕೂಲ ಆಗಲಿ ಹೇಳ್ಬಿಟ್ಟು ಇವತ್ತು ಅವರು ನಮಗೆ ಭಾಳ ಉತ್ತೇಜನ ಕೊಟ್ಟು ಅವ್ರಿಗೆ ನಮ್ಗೆ ಕಾಪಾಡ್ತಾವ್ರೆ ಅವರಿಂದ ನಮಗೆಲ್ಲ ಸರ್ವಸ್ವ ಒಂದೇನಪ್ಪ ಅಂದ್ರೆ ಇಲ್ಲಿ ನಾವು ಹಂಚ್ಕೋಳೋದಾದ್ರೆ ಹೆಣ್ಮಕ್ಳುಗಳು ನಾವು ಕೇಳ್ತೀವಿ ಹೆಂಗಮ್ಮ ನಿಮ್ಮ ಕೆಲಸ ಏನು ಅತ್ತ ಇಲ್ಲಿ ಕೆಲಸ ಮಾಡೋದಕ್ಕೆ ಒಳ್ಳೆ ಅನುಕೂಲ ಇದೆ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಣ್ಣ ನೀವು ಇವತ್ತು ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾಯಿದ್ದೀರಾ ಇ ಎಫ್ ಇದ್ದೀರಾ ಪಿ ಎಫ್ ಇದ್ದೀರಾ ಎಲ್ಲ ಸೌಲಭ್ಯ ವಾಹನ ಸೌಲಭ್ಯ ಸೌಲಭ್ಯ ಕೊಟ್ಟಿದ್ದೀರಾ ಊಟ ಕೊಡ್ತಾ ಇದ್ದೀರಾ ನಮ್ಮ ಒಳಗೆ ನಿಮ್ಮ ಸಂಬಳ ತರಣರಿಂದ ಎಂಟು ಜನ ಜೀವನ ಮಾಡ್ತಿದ್ದೀವೋಣ ಅಂತಾರೆ ಏನಪ್ಪ ಅಂದ್ರೆ ಇಲ್ಲಿ ಹಳ್ಳಿಗಳ ಕಡೆ ಭಾಳ ಕಷ್ಟ ಜೀವ ಏನಂದರೆ ಇವಾಗ ಮಳೆ ಒಯ್ದು ಹೋಯ್ತು ಮಳೆ ಒಯ್ದು ಹೋಯ್ತು ಅದು ಮಳೆ ಒಯ್ದು ಆರಂಭ ಆಗುತ್ತೆ ಆರಂಭ ಆಗೋಲ್ಲ ಅಕಸ್ಮಾತ್ ಕೊಳವೆ ಬಾವಿ ಇದ್ದವರಿಗೆ ಮಾತ್ರ ಏನೋ ಒಂದು ಅಡಿಕೆ ತೋಟ ಮಾಡ್ಕೊಂಡು ಒಂದು ತರಕಾರಿ ಬೆಳ್ಕೊಂಡು ಅದು ಜೀವನ ಮಾಡ್ತಾರೆ ಹೊರತು ಇಂಥ ಹಳ್ಳಿಗಾಡಿನಲ್ಲಿ ಇಂಡಸ್ಟ್ರಿ ಮಾಡಿದಾಗ ಸುಮಾರು ಜನ ಸಾವಿರಾರು ಜನ ಜೀವನ ಮಾಡ್ತಾರೆ ಇವಾಗ ನಮ್ಮ ಹತ್ರ ಆರುನೂರು ಜನ ಬರ್ತಾರಲ್ಲ ಆರುನೂರು ಜನ ಬಂದಿದ್ದ ಸಂದರ್ಭದಲ್ಲಿ ಅವ್ರು ಒಂದೊಂದು ಮನೆಗೆ ಎಂಟರಿಂದ ಹತ್ತು ಜನ ಜೀವನ ಮಾಡ್ತಾರೆ ಒಬ್ಬರು ಫ್ಯಾಮಿಲಿ ಒಂದು ಒಂದು ಹೆಣ್ಮಗು ಸಂಬಳ ತಣ್ಣದವ್ರ ಮನೆಯೊಳಗೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು ಕಾಯಿಲೆ ಕಸಬ್ ಆಗಿರ್ಬೋದು ಸುಮಾರು ಒಂದು ವಯಸ್ಸಾದವ್ರಿಗೆ ಮಾತೆ ಮೆಡಿಶನ್ ಕೊಡ್ಸೋದಿ ಇರ್ಬೋದು ಅವ್ರ ಮನೆ ಸಂಸಾರಕ್ಕಾಗೋವಂಥದ್ದು ರೇಷನ್ ಇರ್ಬೋದು ಏನೇ ಒಂದು ವ್ಯವಸಾಯಕ್ಕೆ ಒಳ್ಳೆ ಅನುಕೂಲ ಆಗಿರ್ಣೆ ಗ್ರಾಮಾಂತರದಲ್ಲಿ ನಾ ತೆರೆದು ಅಂತೇಳ್ಬಿಟ್ಟು ಹೆಣ್ಮಕ್ಳು ಇವತ್ತು ಭಾಳ ಖುಷಿ ಇರ್ತದೆ ಇವತ್ತು ಅವ್ರು ಮನೆಯಲ್ಲ ರೀತಿ ನೋಡಿದರೆ ಹಿಂದಿಗೂ ಇದು ಭಾಳ ಖುಷಿ ನಮ್ಗೆ ಹಿಂದೆ ಇನ್ನೇನು ಹೊತ್ಕೊಂಡು ಹೋಗ್ತೀನಿ ನಾವು ನಾವು ಇರೋದಕ್ಕೆ ಆಡಿದೀನಿ ಇಂಥ ಸೇವೆ ಮಾಡೋಣ ಸಮಾಜ ಸೇವೆ ಮಾಡೋಣ ಅಂತೇಳ್ಬಿಟ್ಟು ನಾವು ಭಾಳ ಇಚ್ಛೆಯಿಂದ ನಾವು ಮಾತಾಡಿದ್ರೆ ಎಸ್ ಸರ್ ನೀವು ಹೇಳಿದ್ರಿ ಗೃಹಲಕ್ಷ್ಮಿ ಅಂತಲೇ ಹೇಳಿದ್ರಿ ನಿಮ್ಮ ಮನೆಯಲ್ಲಿ ಕುಟುಂಬದವರ ಸಪೋರ್ಟ್ ಕೂಡ ಮತ್ತೆ ಹೇಗಿದೆ ಅಂತ ಕೇಳೋದಕ್ಕೆ ನಾವು ಬೇಕಾಗೇ ಇಲ್ಲ ಯಾಕಂದರೆ ಅಷ್ಟು ಸಪೋರ್ಟನ್ನು ಕೊಟ್ಟಿದ್ದಾರೆ ನಾನು ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ನಿಂತಿದ್ದಾರೆ ಅಂತ ಅನ್ನೋದು ಇಲ್ಲಿಗೂ ಕೂಡ ಗೊತ್ತಾಗ್ತಾ ಇದೆ ಅದೇ ರೀತಿ ನಿಮ್ಮ ಮನೆಯವರ ಸಪೋರ್ಟಿಂದ ನಿಮ್ಮ ಕುಟುಂಬದವರ ಸಪೋರ್ಟಿಂದ ನೀವು ಇವತ್ತು ಈ ಒಂದು ಸ್ಥಾನದಲ್ಲಿ ಇದ್ದೀರಾ ಅಂತಲೇ ಹೇಳ್ಬೋದು ಸರ್ ನೀವು ಇವಾಗ ಉದ್ಯಮಿಗಿಂತ ಮುಂಚೆ ರೈತರು ಅಂತ ಗೊತ್ತು ನಿಮ್ಮ ರೈತ ಜೀವನ ಯಾವ ರೀತಿ ಇತ್ತು ಮೇಡಮ್ ನಾವು ಇಲ್ಲಿ ನಾವು ಫಸ್ಟ್ ನಮ್ಮ ತಂದೆ ಜೊತೆಗಿದ್ದಾಗ ಉಲಿಕುಂಟೆ ದೊಡ್ಡಬಳ್ಳಿ ದೊಡ್ಡ ಬಾಬರ್ ತಾಲೂಕು ಅಲ್ಲಿ ನಮ್ ಜೀವನ ಒಂದು ಆರು ಎಕರೆ ಜಮೀನು ಇತ್ತು ನಾವು ಸಿನಿಮಾ ಮಾಡಿದ್ರು ವ್ಯಾಸಂಗ ಮುಗಿಸಿ ನಮ್ಮ ತಂದೆ ತಾಯಿ ಕಷ್ಟ ಕೊಡಬಾರ್ದು ಅಂತ ಹೇಳಿ ಜಮೀನು ಸಂಪಾದನೆ ಮಾಡಿದ್ರವರು ಏನೋ ಅಭಿವೃದ್ಧಿ ಮಾಡಿರ್ಲಿಲ್ಲ ಸುಮ್ಮನೆ ರಾಗಿ ಪಾಯಿ ಹಾಕೊಂಡವ್ರು ಅಷ್ಟೇನೆ ನಾವು ನಾನು ಹೋಗಿ ಒಬ್ರು ಯಾರು ಟಿ ರಂಗ್ ಅಂತ ಬೆಂಗಳೂರಿನಾಗ ಒಬ್ರು ಇದ್ರು ನಮಗೆ ತುಂಬಾ ಬರ್ತಾನೆ ಅವಾಗ ಅವನ್ ಹಿಡ್ಕೊಂಡು ಸ್ವಾಮಿ ನನಗೇನೋ ವ್ಯವಸಾಯ ಮಾಡಬೇಕು ಅಂತ ಆಸೆ ಆಗಿದೆ ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡ್ಕೊಡಿ ಬೋರ್ ಹಾಸ್ಕೊಡಿ ಅಂತ ನಾನು ಕೇಳ್ಕೊಂಡು ಕಮಿಷನ್ ಕಮಿಷನರ್ ಆಗಿದೆ ಅವರು ಮಾಡೋರು ಅಂತ ಅಂತೇಳ್ಬಿಟ್ಟು ಬೆಂಗಳೂರಿನಲ್ಲಿದ್ದರು ಇದ್ದರು ಎಲ್ಲಲ್ಲಿ ನಮ್ಮ ತಂದೆ ಸ್ನೇಹಿತರು ಕೇಳ್ಕೊಂಡಾಗ ಅವನೇನು ಮಾಡಿದ್ರು ಆಯಿತು ನೀನು ಅಷ್ಟೊಂದು ಅಭಿವೃದ್ಧಿ ಮಾಡ್ತೀನಿ ಅನ್ನ ಅಷ್ಟೊಂದು ಕಾಳಜಿ ವಹಿಸ್ತೀಲ್ಲ ವ್ಯವಸಾಯಕ್ಕೆ ನಾನು ಕೂಡ ನಿನಗೆ ಒಂದು ಕೊಳವೆ ಬರವಿ ಕಳ್ಸಿ ಕೊಡ್ತೀನಿ ಅದಕ್ಕಾಗ ಸೌಲಭ್ಯ ಎಲ್ಲ ಪಂಪು ಮೋಟ್ರು ವಿದ್ಯುತ್ ಶಕ್ತಿ ಎಲ್ಲ ಕೊಡ್ತೀನಿ ಫ್ರೀಯಾಗಿ ಕೊಡ್ತೀನಿ ನಿನ್ನ ಮುಂದುವರಿ ಅಂತ ಹೇಳ್ಬಿಟ್ಟು ನನಗೆ ದಾರಿದೀಪ ಆಗಿ ಟೀರಿ ಅಕ್ಷಮ್ ದಾರಿದೀಪ ಆಗಿ ಫಸ್ಟ್ನೇ ಏಕೈಕ ವ್ಯಕ್ತಿ ಟೀರಿ ಅಕ್ಷಮೇನವರು ಅಲ್ಲಿ ಓಕೆ ಮೇಲಲ್ಲಿ ಇದ್ರು ಅವರು ಬೆಂಗಳೂರು ಕಾರ್ಪೊರೇಷನಲ್ಲಿ ಅವರು ನನಗೆ ಹೆಲ್ಪ್ ಮಾಡಿ ಕೊಟ್ಟರು ಅಲ್ಲಿಂದ ನನಗೆ ಅಲ್ಲಿಂದ ಅವ್ರದ್ದು ಕೋಳಿ ಇತ್ತು ಒಂದು ಇಪ್ಪತ್ತು ಸಾವಿರ ಕೋಳಿ ಸಾಕ್ತಾಯಿದ್ರು ಅವರು ಅವ್ರ ಕೋಳಿಗೂ ಫ್ರೀಯಾಗಿ ಕೊಟ್ಟರು ನನಗೆ ಫ್ರೀ ನೀನು ಮುಂದೆ ಬರಬೇಕು ಅಂತೇಳಿ ನಮ್ಮ ತಂದೆ ಸ್ನೇಹಿತ ಅವರು ನಾನು ಆಲೂಗಡ್ಡೆ ಟಮೊಟ ಹುಳ್ಳಿಕಾಯಿ ಬದ್ನೆಕಾಯಿ ಕೋಸು ಮೂಲಂಗಿ ಕ್ಯಾರೆಟು ಸುಮಾರು ತರಕಾರಿ ಬೆಳೆದ ನಾನು ಬೆಳೆದು ಅನ್ನ ಮೂಟೆ ಒತ್ತು ಒತ್ತು ತಲೆ ಕೂದಲು ಹೋಯ್ತವೆ ಮೂಟೆ ಒತ್ತು ಒತ್ತು ಬಸ್ಗೆ ಬಸ್ಗೆ ಯಶಂಧರ್ಗೋಗಿ ಮಾರೋದು ಮಲ್ಲೇಶ್ವರ್ಗೋಗಿ ಮಾರೋದು ಸಿಟಿ ಸಿಟಿಗೋಗಿ ಮಾರೋದು ಇದು ಉಳಿಯುವರೆ ಅಂತ ಹೇಳ್ಬಿಟ್ಟು ನಮ್ಮ ರಾಮಾಯಣ ಕೌನ್ಸಲ್ ಆಗಿದೆ ಹಿಂದೆ ರೂಪಾಯಿ ನಮ್ಮ ತುಮಕೂರು ಗ್ರಾಮಾಂತರದ್ದು ತುಮಕೂರಲ್ಲಿ ಟೌನಲ್ಲಿ ಅವರ ಮಂಡಿ ಕಂಟಿನ್ಯೂ ಬರ್ತಾ ಇದೆ ಬಿಲ್ಲೆ ಕೂಡ ಕಾಯ್ತಿಲ್ಲ ಅವರು ಅಷ್ಟು ಐಟಮ್ ತರಕಾರಿ ಬಿಡಿ ನಾನು ಅಷ್ಟು ತರಕಾರಿ ಬಿಡಿ ಅಷ್ಟು ದುಡಿದು ನಾನು ತಂದೆ ತಾಯಿಗೆ ಬಡತನ ಕೊಡ್ದಂಗೆ ಅವ್ನು ಸ್ವಲ್ಪ ಇದನ್ನ ನನ್ನ ತಂದೆ ಬಡತನ ಕೊಡ್ದಂಗೆ ಬೆಳ್ಕೊಂಬಂದೆ ನಾನು ಬೆಳ ನಮ್ಮ ತಂದೆ ಆಚೆ ಕಳಿಸಲಿಲ್ಲ ಮೊದಲು ಕೂಲಿ ಪಾಲಿ ಮಾಡೋರು ಆಚೆ ಕಡೆ ಹೋಗಿ ನಾನು ಇದ್ದು ನಮ್ಮ ನಾವು ನಾಲ್ಕು ಜನ ಮಕ್ಕಳು ನಮ್ಮ ತಂದೆಯರಿಗೆ ಒಬ್ಬರು ರೇಣುಕಮ್ಮ ಅಂತ ಒಬ್ಬ ಚಳಿದ ಕೊಟ್ಟೈತೆ ಒಬ್ಬ ಅಣ್ಣ ಚಂದ್ರಶೇಖರಯ್ಯ ನಾನು ಮೂರನೇರು ನನ್ನ ತಮ್ಮ ಶಿವಕುಮಾರ್ ಅಂತ ಅವರೆಲ್ಲ ಸ್ವಲ್ಪ ಅಷ್ಟಕ್ಕೆ ಅಷ್ಟೇ ವಿದ್ಯಾವಂತರಲ್ಲ ಅವರು ನಾನು ಸ್ವಲ್ಪ ವಿದ್ಯೆ ಮರ್ತಲ್ಲಿ ಕಲ್ತಿದ್ನಲ್ಲ ನಿಂತ್ಕೊಂಡು ಅದು ಸ್ವಲ್ಪ ನೆನೆನುಡಿ ಕಲ್ತ್ಕೊಂಡು ಶಿಸ್ತು ಕಲ್ತ್ಕೊಂಡಿದ್ದೆ ಏನು ಆಯ್ತಾ ಅಂತ ಹೇಳಿ ಮರ್ತಲ್ಲಿ ಸ್ವಲ್ಪ ನೋಡ್ಕೊಂಡಿದ್ದಲ್ಲ ಅದೆಲ್ಲ ಶಿಸ್ತು ನಮ್ಮ ತಂದೆ ಈ ರಾಜ ಕೂಲಿ ಮಾಡೋಕ್ಕೆ ಬಿಡಲಿಲ್ಲ ಸ್ವಂತ ಅವ್ರನ್ನ ಒಂದು ದೊಡ್ಡ ಮಟ್ಟಕ್ಕೆ ಕಲಿದು ಕೂಡ ದುಡಿದೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಮನೆ ಕಟ್ತೆ ಅವೇ ಕೂಡ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎರಡು ಸಾವಿರ ಹಾಂ ಎರಡು ತೊಂಬತ್ಮೂರು ತೊಂಬತ್ತೇಳರಲ್ಲಿ ತೊಂಬತ್ತ್ ಮೂರು ತೊಂಬತ್ನಾಲ್ಕರಲ್ಲಿ ಮನೆ ಕಟ್ಟಿ ಒಂದು ಶಿವಕುಮಾರ ಸ್ವಾಮೀಜಿ ಕರ್ಕೊಂಡು ಗೋಷ್ಠಿ ಕಾರ್ಯಕ್ರಮ ಇಟ್ಕೊಂಡು ಒಂದಿನ ಪೂರ್ತಿ ನಮ್ಮನೆ ಶಿವಪೂಜೆ ಮಾಡ್ಕೊಂಡು ಬುದ್ಧರು ಅಲ್ಲೇ ಇದ್ರು ಅವತ್ತು ನನ್ನ ಶಿಷ್ಯ ಈ ಮಟ್ಟಕ್ಕೆ ಬಂದಲ್ಲ ಅಂತ ಅಷ್ಟು ಅವ್ರಿಗೆ ಕಾಳಜಿ ಇತ್ತು ನನ್ನ ಬಗ್ಗೆ ಅವ್ರು ಇನ್ನೂ ಇದ್ರೆ ಬಹಳ ನಮ್ಗೆ ಇನ್ನೂ ಹೆಮ್ಮೆ ಇದು ಇನ್ನೂ ಚೆನ್ನಾಗಿದಾರ ನಮಗೆ ಹಂಗಾಗಿ ಪಾಪ ನಮ್ಮನ್ನೆಲ್ಲ ಬಿಟ್ಟು ಹಗಲು ಬಿಟ್ರು ಇರ್ಲಿ ಆಮೇಲೆ ನಮಗೆ ಆ ವ್ಯಾಸಂಗದ ಚಿಕ್ಕ ವ್ಯಾಸಂಗದಲ್ಲಿ ಸುಮಾರು ನಮ್ಮ ತಂದೆ ತೆಗೆ ಹಸು ಸಾಕಿದ್ದೆ ನಾವು ಊರಲ್ಲೇ ಹಸು ಸಾಕಿದ್ದೆ ಅದು ಇನ್ನೂ ಬೋರ್ ಹಾಸ್ಕೊಳ್ತಿಲ್ಲ ವ್ಯಾಸಂಗ ಎಸ್ ಎಲ್ ಸಿ ವ್ಯಾಸಂಗ ಎಂಬತ್ತಾರರಲ್ಲಿ ಎಸ್ ಎಲ್ ಸಿ ಆಗಿ ಮನೆಗೆ ಹೋದೆ ಆವಾಗ ಯಾವಾಗ ಏನೇನು ಮಾಡಿದೆ ತಂದೆ ತಾಯಿ ಕೂಲಿ ಹೋಗೋರು ಅವಾಗ ನಾನು ದೊಡ್ಡಬಳ್ಳಿ ಸಕ್ಕರೆಗುರಳ್ಳಿಂದ ಬರೋದು ಅಲ್ಲೊಂದು ಸೆಂತೆ ಸೆಂತೆ ತ್ಯಾಮುಳ್ಳ ಸೆಂತೆ ಉಲ್ಕೊಂಡು ಸೆಂತೆ ತರಕಾರಿ ತಣ್ಣ ಮಾರಿ ಅಮ್ಮನ ಸಾಕಿವಿ ನಾನು ಅವತ್ತು ಕೂಲಿ ಕಳ್ಸಿರ್ಲಿಲ್ಲ ಎಸ್ ಎಸ್ ಸರ್ ಬಡತನ ಹಾಂ ಹಾಂ ಬಡತನ ಅಂದಿದ ತಕ್ಷಣ ಎಷ್ಟೋ ಕುಟುಂಬಗಳು ಕುಗ್ಗೋಗಿರುತ್ತೆ ಅಂದರೆ ಬಡತನ ಅಂದರೆ ನಂದು ಇಷ್ಟ ಜೀವನ ಮುಗಿತು ಅನ್ನೋಂಗಿರುತ್ತೆ ನೀವು ಬಡತನದ ಹಾದಿಯಿಂದ ನಡ್ಕೊಂಬಂದ್ರು ಕೂಡ ಎಷ್ಟು ಖುಷಿಯಿಂದ ಹೇಳ್ತಿದ್ದೀರ ನಾನು ಇಷ್ಟೊಂದು ಬಡತನನ ಇಷ್ಟು ಆರಾಮಾಗಿ ನಾನು ಸಾಗ ಅಂದರೆ ಒಂದು ಕೆಲಸವನ್ನು ಮಾಡ್ಕೊಂಡು ಹೋದರೆ ನಾನು ಬಡತನನ ಆಚೆಗೆ ಹಾಕ್ಬೋದು ಅದನ್ನು ಬಿಟ್ಟು ನಾನು ಬಡತನ ಅಂತ ಚಿಂತೆ ಮಾಡ್ತಾ ಹೋದರೆ ಅಲ್ಲೇ ಇರ್ತೀವಿ ಹೊರ್ತು ಅದರಿಂದ ಹೊರಗಡೆ ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ ಅದೇ ರೀತಿ ನೀವು ಅವಾಗ್ಲಿಂದ ಕೂಡ ಕಷ್ಟ ಪಡ್ಕೊಂಡು ಬಂದವರು ರೈತಾಪಿ ವರ್ಗದಲ್ಲಿ ಇದ್ದಿದ್ದ ಕಾರಣ ನೀವು ಸಾಕಷ್ಟು ಹೇಳಿದ್ರಿ ಒಂದು ತರಕಾರಿಯನ್ನು ಬೆಳೀತಾ ಇದೆ ಮಂಡಿಗೆ ಹೋಗ್ತಾ ಇದೆ ಅಂತ ಮತ್ತೆ ನಿಮ್ಮ ಇವಾಗ ಸಮಾಜ ಸೇವೆ ನೀವು ಮಾಡ್ತಾ ಇದ್ದೀರಾ ಅಂತ ಅಂದಾಗ ಪ್ರತಿಯೊಬ್ಬರ ಹೆಸರು ಕೂಡ ನೀವು ಮರ್ತಿಲ್ಲ ನನಗೆ ಯಾರೆಲ್ಲ ಸಹಾಯ ಮಾಡಿದ್ರು ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ ಒಂದು ರೈತ ಜೀವನ ಆಯಿತು ಅದಾದ ನಂತರ ನೀವು ಉದ್ಯಮಿಯನ್ನು ಉದ್ಯಮಿ ಕೂಡ ಆದ್ರಿ ಒಂದು ಪ್ರಿಯಾ ಗಾರ್ಮೆಂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ರಿ ಸಾಕಷ್ಟು ಜನಕ್ಕೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದೀರಾ ಅದಾದ ನಂತರ ನೀವು ರಾಜಕೀಯಕ್ಕೆ ಕೂಡ ಪ್ರವೇಶವನ್ನ ಮಾಡ್ತೀರಾ ಯಾವ ರೀತಿ ಪ್ರವೇಶ ಮಾಡಿದ್ರು ರಾಜಕೀಯಕ್ಕೆ ಹೇಗೆ ಅಂತ ನಾನು ಇವತ್ತು ರಾಜಕೀಯ ಏನಕ್ಕೆ ಇರಬೇಕು ಅಂದ್ರೆ ಅವಲಂಬಿಸ್ಕೊಂಡಿದ್ದೀವಲ್ಲ ಇರ್ಬೇಕಷ್ಟೇ ರಾಜಕೀಯ ಅದಕ್ಕೋಸ್ಕರ ರಾಜಕೀಯದಲ್ಲಿ ಇದೀವಿ ಅವಲಂಬಿಸ್ಕೊಂಡಿದ್ದೀವಲ್ಲ ಇಂಡಸ್ಟ್ರಿ ಮಾಡಿದ್ದೀವಿ ಸಣ್ಣ ಪುಟ್ಟ ಎಲ್ಲ ಫ್ಯಾಕ್ಟ್ರಿಗಳು ಇಟ್ಟಿಗೆ ಫ್ಯಾಕ್ಟರಿ ಮಾಡಿದೀವಿ ಸಣ್ಣ ಪಟ್ಟ ಉಳಿಸ್ಕೊಂಡು ಮಾಡಲೇಬೇಕು ರಾಜಕೀಯನ ಅದಕ್ಕೆ ಗೋಳ ಜಿಲ್ಲಾ ಪಂಚಾಯತಿಗೆ ಈಗ ಗೌರಿ ಶಂಕರ್ ಕಾಂಗ್ರೆಸ್ನಿಂದ ನೆಲೆಸ್ರೆ ಇಲ್ಲಿ ಇವಾಗ ಮೊದಲು ಬಿ ಜೆ ಪಿಯಲ್ಲಿ ಇದ್ದೆ ನಾನು ಸುರೇಶ್ ಗೌಡ್ರ ನಡವಳಿಕೆ ನನಗೆ ಅಜೆಸ್ಟ್ ಆಗಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಜೆ ಡಿ ಎಸ್ನಲ್ಲೂ ಕೂಡ ಗೌರಿಶಂಕರ್ ಯಾವ ಎಲ್ಲಿರ್ತಾರೋ ಅಲ್ಲಿಂದ ನಾನು ಇದನ್ನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ಇಲ್ಲಿ ಗ್ರಾಮಾಂತರದಲ್ಲಿ ದೊಡ್ಡ ಮಟ್ಟಕ್ಕೆ ನಾವು ಇವತ್ತು ಎಲ್ಲ ಜನಗಳಿಗೂ ನಾವು ಪರಿಚಯ ಆಗಿದ್ದೀವಿ ಅದೇ ಥರ ನಾವು ಒಂದು ನಡೆ ನುಡಿ ಶಿಸ್ತು ಕಲ್ತ್ಕೊಂಡು ಎಲ್ಲಿ ದೊಡ್ಡವ್ರು ಹೆಂಗಂತ ಕೇಳ್ಕೊಂಡು ಹಿರಿಯರು ಆ ಮುಖ್ಯ ಹೋಗ್ತಾ ಹೋಗ್ತಾಯಿದ್ದೀನಿ ಇವತ್ತು ಕೂಡ ಜಿಲ್ಲಾ ಪಂಚಾಯತಿ ಬಂದು ನಿಲ್ಲಿಸಬೇಕು ಗೆಲ್ಸ್ಬೇಕು ಅಂತ ಶಂಕರ್ ಪ್ರಾಣ ತೊಟ್ಟು ನಿಂತ್ಕೊಂಡವ್ರೆ ಮುಂದಿನ ಹತ್ರ ಜನಗಳ ಅಭಿಪ್ರಾಯ ಅಭಿಪ್ರಾಯ ಅದು ಮುಂದೆ ಈಗಾಗಲೇ ನಾನು ತುಮಕೂರು ಗ್ರಾಮಾಂತರದಲ್ಲಿ ಸುಮಾರು ಒಂದು ಮೂರು ಕೋಟಿ ರೂಪಾಯಿ ನಾನು ದೇವಸ್ಥಾನಕ್ಕೆ ಕೊನ ಬಂದಾಗ ಕೆಲವು ಶಾಲಾ ಪೀಠ ಬಕ್ಕಣ್ಣ ಕೊಡ್ಸಿರ್ಬೋದಾಗಿ ಆಗಿರ್ಬೋದು ಸುಮಾರು ಒಂದು ಬೋರ್ಗಳು ಕೊಡ್ಸಿರೋದಾಗಿರ್ಬೋದು ಸುಮಾರು ಗುಳ್ಳ ಜಿಲ್ಲಾ ಪಂಚಾಯತಿ ಬರಾಂಥ ವ್ಯಾಪ್ತಿಗೆ ಎಲ್ಲ ಸ್ಕೂಲ್ಗಳಿಗೂ ನಾನು ಹೆಲ್ಪ್ ಮಾಡಿದ್ದೀನಿ ಮೇಡಮ್ ಸರ್ ಇವಾಗ ಎಲ್ಲ ತುಮಕೂರು ಗ್ರಾಮಾಂತರ ಅಂದಿದ ತಕ್ಷಣ ಗೌರಿಶಂಕರ್ ಸರ್ ಗೊತ್ತಿರುವಂಥವ್ರೆ ನಿಮಗೆಲ್ಲರಿಗೂ ಕೂಡ ಜಿ ಪಾಲ್ನೇತ್ರಯ್ಯ ಸರ್ ಅಂದರೆ ಗೌರಿಶಂಕರ್ ಸರ್ ಅವರ ಆಪ್ತರು ಅಂತ ಅಂದ್ಬಿಟ್ಟು ನೀವು ಹೇಳಿದ್ರೆ ಇವಾಗ ಜಿಲ್ಲಾ ಪಂಚಾಯತ್ ಒಂದು ಚುನಾವಣೆಯಲ್ಲಿ ಕೂಡ ನಿಲ್ಬೇಕು ಅಂದ್ಕೊಂಡಿದ್ದೀನಿ ಅವರ ಆಶಯ ಕೂಡ ಇದೆ ಅಂತ ನೀವು ರಾಜಕೀಯಕ್ಕೆ ಅಂತ ಬಂದರೆ ನೀವೇನೆಲ್ಲ ಸೇವೆಗಳು ಮಾಡಬೇಕು ಅನ್ನೋಂತಹ ಗುರಿ ಇದೆ ನಿಮ್ಮಲ್ಲಿ ಮೇಡಮ್ ನನಗೆ ಜನ ಅಭಿಪ್ರಾಯ ಮುಂದೆ ಒಂದು ಮತ ಕೊಟ್ಟು ಗೆಲ್ಸ್ಕೊಂಡಿದ್ದೆ ಆದರೆ ನಂದು ಫಸ್ಟ್ನೇದು ಸ್ಕೂಲು ಅಭಿವೃದ್ಧಿಗಳು ಮಾಡಬೇಕು ಶಾಲಾ ಮಕ್ಕಳಿಗೆ ಪೀಠೋಪಕರಣ ಆಟೋ ಉಪಕರಣ ಸಮವಸ್ತ್ರ ಮಾಡಿಕೊಡ್ಬೇಕು ಅಂತದೊಂದು ಗ್ರಾಮ ತುಮ್ಕೂರು ಗ್ರಾಮಾಂತರ ನಮ್ಮ ಗುಡ್ಡ ಜಿಲ್ಲಾ ಪರಿಸ್ಥಿತಿ ಬರೋ ಎಲ್ಲ ದೇವಸ್ಥಾನಗಳ್ಗು ಸ್ವಚ್ಛವಾಗಿ ಪೂಜೆ ಮಾಡಿಸ್ಬೇಕು ಅನ್ನೋದೊಂದು ಎರಡನೇದಾಗಿ ನಾವು ಏನಿವತ್ತು ನಮ್ಮ ರೈತರುಗಳಿಗೆ ಕೃಷಿ ಇಲಾಖೆಯಿಂದ ಏನು ಅಭಿವೃದ್ಧಿ ಏನು ಬರುತ್ತೋ ಅದನ್ನೆಲ್ಲ ಕೊಡಿಸ್ಬೇಕು ಅನ್ನೋದೊಂದು ರೈತರಿಗೆ ಆಗಾಂತ ಕೆಲಸಗಳು ಕೆರೆಗಳಿಗೆ ನೀರು ಎಲ್ಲಿ ತರಬೇಕು ಅನ್ನೋದು ಕೆರೆಗಳ್ ನೀರಸ್ಬೇಕು ಅನ್ನೋದೊಂದು ಆಮೇಲೆ ಟೈಮ್ ಟೈಮ್ಗೆ ರೈತರಿಗೆ ವಿದ್ಯುತ್ ಶಕ್ತಿ ಸರ್ಕಾರಿ ನೌಕರರಿಂದ ಏನು ನಮ್ಗೆ ಸರ್ಕಾರಿ ಅಧಿಕಾರಿಗಳಿಂದ ಶಕ್ತಿ ಕೊಡಿಸ್ಬೇಕು ಅನ್ನೋದೊಂದು ಆಮೇಲೆ ನಮ್ಗೆ ಏನು ಈಗ ಹಳ್ಳಿಗಾಡುಗಳ್ನಲ್ಲಿ ಕೆಲವುಗಳಿಗೆ ದಾರಿ ಬಿಡೋದಿಲ್ಲ ರಸ್ತೆಗಳು ಇರೋದಿಲ್ಲ ಆ ರಸ್ತೆಗಳನ್ನ ಅಧಿಕಾರಿಗಳನ್ನ ಕರೆಸಿ ಏನು ಮೂಲೆ ಮುಡುಕು ಇವತ್ತು ಬಿಟ್ಟಿರೋಲ್ಲ ಅಂತ ನ್ಯಾಯ ಪಂಚಾಯತ್ಗೆ ಮಾಡಿ ದಾಳಿಗಳು ಬಿಡಿಸ್ಬೇಕು ಅನ್ನೋದೊಂದು ನಮ್ದು ಮಾರ್ಗದರ್ಶನ ನಾವು ಈಗ ಗಾರ್ಮೆಂಟ್ಸ್ ಒಂದೇ ವಿಚಾರ ಅಲ್ಲ ವಿಚಾರವಾಗಿ ಬಂದಾಗ ನಾವು ಆ ಕೆಲಸ ಮಾಡಿಸಬೇಕು ಅಂತ ನಾವು ಇವತ್ತು ಒಂದು ಯೋಜನೆ ಈಗ ಇಷ್ಟೆಲ್ಲ ಸೇವೆಗಳು ಇಷ್ಟೆಲ್ಲ ಆಶಯಗಳಿದೆ ಇಷ್ಟೆಲ್ಲ ಸೇವೆ ಮಾಡಬೇಕು ಅನ್ಕೊಂಡಿದೀರ ಅನ್ನೋದ್ರಲ್ಲಿ ನೀವು ಅರ್ಧ ಕರ್ಧ ಮಾಡ್ಕೊಂತ ಯಾವುದೇ ಒಂದು ಒಬ್ಬ ರೈತಾಪಿ ವರ್ಗದಿಂದ ಬಂದು ಹಾಗೆ ಉದ್ಯಮಿಯಾಗಿ ಎಲ್ಲ ಒಂದು ಯಾವುದು ಕೂಡ ಎಲ್ಲೂ ಕೂಡ ಹೇಳ್ಕೊಳ್ದಾಗೆ ಯಾವುದೋ ಒಂದು ನಿಸ್ವಾರ್ಥ ಮನೋಭಾವ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಸೇವೆಗಳಲ್ಲಿ ಅರ್ಧ ಅರ್ಧ ಪೂರ್ಣಗೊಳಿಸ್ಕೊಂಡು ಬಂದ್ಬಿಟ್ಟಿದೀರ ಆಲ್ರೆಡಿ ಮತ್ತೆ ಸರ್ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನೀವು ಸಖತ್ತು ದೈವಿ ಭಕ್ತರು ಅಂತ ಗೊತ್ತಿದೆ ಯಾಕೆ ಇವಾಗ ಯಾಕಿಷ್ಟು ಒಂದು ನಂಬಿಕೆ ಯಾಕಿಷ್ಟೊಂದು ಭಕ್ತಿ ಅಂತ ಈಗ ಇನ್ನೊಂದು ಹೇಳೋದಾದ್ರೆ ಮೇಡಮ್ ಇಲ್ಲಿ ಏನಾಗದಂದ್ರೆ ಜನಗಳ್ಗೆ ಏನೇ ಮಾಡ್ರೂ ನೆನೆಸಲ್ಲ ಎಷ್ಟೇ ನೀವು ಎಷ್ಟೇ ಏನೇ ಇವತ್ತು ನಮ್ಮ ಹತ್ರ ಉಪಕಾರ ಪಡ್ಕೊಂಡ್ರೆ ನಾಳೆ ಮರ್ತು ಬಿಡ್ತಾರೆ ಅದನ್ನು ಅದೇ ನಾವು ಏನು ಮಾಡ್ತೀವಿ ನಮ್ದು ನಮ್ಮ ಬೆಳಿಗ್ಗೆ ನಮಗೆ ನಮ್ ಜೀವ ಕಾಶಿರ್ತಾವ ಗೊತ್ತಿಲ್ಲ ಒಬ್ಬರು ಸಹಾಯ ಮಾಡ್ತೇವ ಬಿಡ್ತೋ ಗೊತ್ತಿಲ್ಲ ಅದು ನಾವು ಕರೆಕ್ಟ್ ಆಗಿ ನಮ್ಮ ಪಾಲನೆ ಏನಿದೆ ಆ ಪಾಲನೆ ಕರೆಕ್ಟ್ ಮಾಡೋದ್ರ ದೇವ್ರ ದಾರಿ ಬಿಟ್ಕೊಡ್ತಲೇ ಇರ್ತಾರೆ ಆ ದೇವ್ರ ಭಕ್ತಿ ಅದಕ್ಕೆ ನಾವೇನ್ ಮಾಡ್ತೀವಿ ಜನ ನಂಬುದು ದೇವ್ರ ದೇವ್ರನ್ನ ನಾವು ನಂಬಿದೀವಿ ಏನಕ್ಕೆ ಇವಾಗ ನಾವು ಒಂದ್ ದಿನಕ್ಕೆ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಬೆಳಿಗ್ಗೆ ಇದ್ರ ಒಂದು ಮನೆಗೆ ಒಂದು ದೀಪ ಹಚ್ಚಬೇಕು ದೇವ್ರ ಪೂಜೆ ಮಾಡ್ಬೇಕು ಮನೆಯೊಳಗೆ ಎರಡನೇದು ಮುನೇಶ್ವರ ತೋಟ ಮುನೇಶ್ವರ ದೇವಸ್ಥಾನ ಕಟ್ಟಿದ್ವಿ ಅಲ್ಲೊಂದು ಪೂಜೆ ಮಾಡಬೇಕು ಬರಬೇಕು ಇಲ್ಲಿ ಇಂಡಸ್ಟ್ರಿ ಒಂದು ಫ್ಯಾಕ್ಟ್ರಿ ಕಟ್ಟಿದೀವಿ ಇಲ್ಲೊಂದು ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡ್ಬೇಕು ಬರಬೇಕು ಆಮೇಲೆ ಫ್ಯಾಕ್ಟ್ರಿ ಒಳಗೆ ಎಲ್ಲಾ ಫೋಟೋಗಳು ಎಲ್ಲಾ ನಮ್ಗೆ ಏನ್ ಸ್ಪೆಷಲಿಟಿ ಇದೆ ಎಲ್ಲ ಇ ಯು ಆಫೀಸ್ ಆಗಿರ್ಬೋದು ಎಚ್ ಆರ್ ಆಫೀಸ್ ಆಗಿರ್ಬೋದು ಒಂದು ಅಡುಗೆ ಕೋಣೆ ಆಗಿರ್ಬೋದು ನಮ್ಮ ಎಂ ಡಿ ಆಫೀಸ್ ಎಲ್ಲಾ ಆಫೀಸ್ ಒಳಗೂ ಫೋಟೋಗಳು ಇಕ್ಕಿ ಎಲ್ಲ ದೇವ್ರಿಗೂ ಪೂಜೆ ಮಾಡ್ತೀವಿ ದಿನಾ ಒಂದ ದಿನಕ್ಕೆ ನಮ್ದು ಎರಡೂವರಿಂದ ಮೂರ್ ಸಾವಿರ ರೂಪಾಯಿ ಹೂವನೇ ಬೇಕು ನಮ್ಗೆ ಅಷ್ಟು ಕೂಡ ನಾನು ಕರೆಕ್ಟಾಗಿ ಬಂದು ನಾಲ್ಕು ನಾಲ್ಕೂವರೆ ಐದು ಗಂಟೆ ಆರು ಗಂಟೆ ಒಳಗಡೆ ಪೂಜೆ ಮುಗಿಸಿ ನಾನು ಬೇರೆ ಕೆಲಸಕ್ಕೆ ಹೋಗೋದು ನಾನು ಅದಕ್ಕೆ ನಾನು ದೇವ್ರ್ ನಂಬಿರೋದು ಇವತ್ತು ದೇವರು ನಾವು ಕರೆಕ್ಟಾಗಿ ಆ ದಾಡಿಯಲ್ಲಿ ಇದ್ದೀವಿ ಕರೆಕ್ಟಾಗಿ ದೇವ್ರ ದಾಡಿ ಬಿಟ್ಕೊಡ್ತಾ ಅವ್ರಿ ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಈ ಥರ ಬರ್ತಾ ನಾನು ಬಡತನದಾಗೂ ಕುಗ್ಗಿ ಇಲ್ಲ ಸಿರಿ ಇಲ್ಲ ನಮ್ಮ ತಂದೆ ಹೇಳ್ತಾ ಇದ್ರೆ ಅವಾಗ ಒಂದು ಹತ್ತು ಫೋಟೋ ಕಟ್ಟಿದ್ದೆ ಮನೆಯೊಳಗೆ ನೀನು ಬುಚ್ಚಪ್ಪ ಹುಚ್ಚಪ್ಪ ನಂಗೆ ಬಡತನ ಐತೆ ನಿನಗೆ ನೀನು ಯಾಕಪ್ಪ ಫೋಟೋಗಳು ಹೋದ ನೂರು ನೂರು ರೂಪಾಯಿ ಅಂದ್ರೆ ಅವಾಗ ಇಪ್ಪತ್ತು ವರ್ಷ ತಿಂದೆ ನಾನೇನು ಹೇಳ್ತಿದ್ದೆ ಅವ್ರಿಗೆ ಅಪ್ಪ ನಾನು ಅದೇನೋ ಗೊತ್ತಿಲ್ಲ ನಾನು ಸಿದ್ಧ ಮಠದಲ್ಲಿ ಬೆಳೆದಿದ್ದೀನಿ ದೇವ್ರಿಗೆ ಹೂವುಡ್ತಾ ಇದ್ದೆ ಅದೇ ತರ ನಾನು ನಾನು ಒಬ್ರು ತಿರು ಅಂತ ಅಲ್ಲಿ ಪಕ್ಕದ ಹೂವು ಕಟ್ಟರು ಮಾರೋರು ಅವರು ಅವ್ರ ತಗೇನು ಮಾಡಿದ್ದೆ ಅವ್ರ ತಗ ಡೈಲಿ ವರ್ತನೆ ಮಾಡಿದ್ದೆ ನೂರು ರೂಪಾಯಿ ಹೂವು ಕೊಡುವಂತ ಅವಕಾಕ ಅವಯ್ನ ಕಾಲಕ್ಕೆ ನೂರು ರೂಪಾಯಿ ಇದ್ರೆ ಒಂದು ಸಂಸಾರ ಮೂರು ದಿನ ಆಯ್ತು ನೂರು ರೂಪಾಯಿ ಡೈಲಿ ಹೂವು ಹಾಕಿನಿ ಅವಯ್ಕಾಲಿಕ ಬಾಲ್ಯದಿಂದಲೇ ನಾನು ಅದೇನೇ ನನಗೆ ಗೊತ್ತಿಲ್ಲ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ನನಗೆ ಆ ದೇವ್ರ ನಂಬೆ ನನಗೆ ದಾರಿ ಬಿಟ್ಕೊಡ್ತಾವ್ರ ಇವತ್ತು ಸರ್ ನಿಮ್ಮ ದಿನಚರಿ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಶುರುವಾಗುತ್ತೆ ಅದರಲ್ಲೂ ಕೂಡ ಒಂದು ಭಕ್ತಿಯಿಂದ ಶುರುವಾಗುತ್ತೆ ನಿಮ್ಮ ದಿನಚರಿ ಅಂತ ಗೊತ್ತು ಅದಾದ ನಂತರ ನೀವು ಏನೆಲ್ಲ ಆವತ್ತಿನ ಕೆಲಸಗಳಿರುತ್ತೆ ಅದನ್ನೆಲ್ಲ ಕೂಡ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಅಂತ ಗೊತ್ತಾಯಿತು ನೀವು ಸಮಾಜ ಸೇವೆ ಅಂದಾಗ ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಅದರಲ್ಲೂ ಕೂಡ ಕ್ರೀಡಾಪಟುಗಳಿಗೆ ಸಾಕಷ್ಟು ಒಂದಷ್ಟು ಹೆಲ್ಪನ್ನು ಮಾಡ್ತಾ ಇದ್ದೀರಾ ಸಹಾಯವನ್ನು ಮಾಡ್ತಾ ಇದ್ದೀರಾ ಅಂತ ಯಾಕೆ ಇಷ್ಟು ಸಹಾಯ ಮಾಡಬೇಕು ಅನ್ನೋಂಥ ಮನೋಭಾವ ನಮಗೆ ಹಿಂದೆ ನಮ್ಮ ಅಪ್ಪ ಅವರು ಏನು ನಮಗೆ ಮಾಡ್ತಿರ್ಲಿವಲ್ಲ ಅದು ನಮ್ಗೆ ಅನುಭವ ಯಾಕೆ ಹಿಂದೆ ಸ್ಕೂಲ್ಗಳಿಗೆ ನಮ್ಮೂರು ಎಂ ಪಿ ಟೀಚರ್ ಅಂತ ಒಬ್ಬರು ಅವ್ರ ಅಷ್ಟೇನೇ ಮರ್ತುಬಿಟ್ಟಿದ್ದೀನಿ ಅವ್ರು ಹಿಂದೆ ಬಂದಾಗ ನಮಗೆ ಏನು ಒಂದು ಬಾಲು ಕೊಡಿಸ್ತಿರ್ಲಿಲ್ಲ ಒಂದು ಬ್ಯಾಟ್ ಕೊಡಿಸ್ತಿರ್ಲಿಲ್ಲ ಸುಮ್ಮನೆ ಕಬಡ್ಡಿ ಖೋ ಖೋ ಅಷ್ಟೇ ನಮಗೆ ಕಬಡ್ಡಿ ಆಮೇಲೆ ಒಂದು ಲಾಂಗ್ ಜಂಪ್ ಮಾಡ್ಸೋರು ಖೋ ಆಮೇಲೆ ನೆಗತ ಏನೋ ದಾರದಲ್ಲಿ ಹಿಂಗೆ ಆಡೋದು ಒಂದು ನೆಗತ ನೆಗತ ಒಂದು ಹಾಕ್ಬಿಟ್ರೆ ಏನೋ ಮಾಡಿಸ್ತೀವಿ ಈಗ ಎಲ್ಲ ಸೌಲಭ್ಯನೂ ಕೂಡ ಈಗ ಎಲ್ಲ ಬಂದೈತಿ ಇವಾಗ ಮೊದ್ಲೇನು ಇರಲಿಲ್ಲ ಅವಾಗ ನಾವೇನು ಮಾಡಿದ್ವಿ ಇವಾಗ ಇದಕ್ಕೆಲ್ಲ ನಾವು ಮಕ್ಳು ಬಡ ಮಕ್ಕಳಿಗೆ ನಾವು ಇದೆಲ್ಲ ಸ್ಕೂಲ್ಗಳಿಗೆ ಎಲ್ಪ್ ಮಾಡಿ ಜನಗಳು ಒಂದು ವ್ಯಾಸಂಗ ಮಾಡ್ಕೊಂತ ಅವ್ರಿಗೇನೋ ಒಂಥರ ಖುಷಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಗೆದ್ದು ಒಂಥರ ಖುಷಿ ಅವ್ರಿಗೆ ಒಂದ್ ನ್ಯಾಯಮದ್ ಪ್ರಕಾರ ಹಿಂಗ್ ಹೋಗ್ತಿರ ಮಕ್ಕಳಿಗೆ ಒಂಥರ ಖುಷಿ ಇರ್ತದೆ ನಾವೇನೋ ಒಂದು ಕ್ರಿಕೆಟ್ ಆಡಿ ಗೆದ್ದೇದೊಂದು ಪ್ರೇತನ ಖುಷಿ ಇರ್ತದೆ ಅದಕ್ಕೋಸ್ಕರ ನಾನು ಅದ್ರಲ್ಲೂ ಕೂಡ ಭಾಗಿಯಾಗಿದ್ದೀನಿ ಯಾಕಂದ್ರೆ ನಾನು ಶಿಸ್ತಿನ ಶಿಸ್ತಿನಿಂದ ಓದಿದ್ನಲ್ಲ ಹಿಂದೆ ಅನುಭವ ನನ್ಗೆ ಅಷ್ಟೇ ನೀವು ಎಷ್ಟೊಂದು ಸಭೆಗಳಲ್ಲಿ ಸಮಾರಂಭದಲ್ಲಿ ಇಂಟರ್ವ್ಯೂಗಳಲ್ಲಿ ಸಾಕಷ್ಟು ಹೇಳಿದೀರಾ ಯಾಕಂದ್ರೆ ಆ ಮಕ್ಕಳು ಆಟ ಆಡೋದನ್ನು ನೋಡಿದ್ರೆ ನಾವೇ ಆಡದಷ್ಟು ಖುಷಿಯಾಗುತ್ತೆ ಯಾರೋ ಒಂದು ಕ್ರಿ ಕ್ರೀಡಾಪಟುಗಳಿದ್ದಾರೆ ಅಂದರೆ ಅವರಿಗೆ ನಮ್ಮ ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟರ ಆಡೋಣ ಅಂತ ಎಷ್ಟೊಂದು ಕಡೆ ಹೇಳಿದ್ದೀರಾ ನೀವು ಅದಾದ ನಂತರ ಬರೀ ಮಾತಿಗೆ ಮಾತ್ರ ಅಲ್ಲದೆ ಎಷ್ಟೊಂದು ಕ್ರೀಡಾ ಒಂದು ಚಟುವಟಿಕೆಗಳೇನಿದೆ ಅಲ್ಲೆಲ್ಲ ಕೂಡ ಭಾಗ್ಯ ಆಗಿರ್ತೀರ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾಯಿದೆ ರೈತರಿಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಅನ್ಯಾಯ ಆಗ್ತಿದೆ ಎಲ್ಲೋ ಒಂದು ಕಡೆ ಮಹಿಳೆಯರು ಆಗಿರ್ಬೋದು ಅಥವಾ ಬಡತನದಿಂದ ಆಗಿರ್ಬೋದು ಒಂದು ಕೂಗ್ ಕೇಳಿಸ್ತಿದೆ ಅನ್ಯಾಯದ ಕೂಗು ಅಂದಾಗ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಕೂಡ ಎತ್ತಿದ್ದೀರಾ ನೀವು ಇಷ್ಟೆಲ್ಲ ಒಬ್ಬ ರೈತನಾಗಿ ಉದ್ಯಮಿಯಾಗಿ ಒಂದು ಸಮಾಜ ಸೇವೆ ಮಾಡ್ಕೊಂಬಂದು ದೈವಿ ಭಕ್ತರಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ನೀವು ಹೇಳಿದ್ರಿ ಶಾಲೆಗಳಿಗೆ ಸಾಕಷ್ಟು ಒಂದು ಪೀಠೋಪಕರಣಗಳನ್ನ ಕೊಡಿಸಿದ್ದೀನಿ ದೇವಸ್ಥಾನಗಳ ಜೀರ್ಣೋದ್ಧಾರ ಕೂಡ ಮಾಡಿದ್ರಿ ಅಂತ ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಒಂದಷ್ಟು ಏನಾದಷ್ಟು ಕೊರತೆಗಳಂತ ಇರುತ್ತೆ ಅದೆಲ್ಲ ಕೂಡ ನೀವು ಮಾಡ್ಕೊತಾ ಬಂದಿದ್ದೀರಾ ಅದಾದ ನಂತರ ಇವಾಗ ನಾವು ಹೇಳೋದಾದ್ರೆ ಹೇಳೋದಾದರೆ ಗಾರ್ಮೆಂಟ್ಸನ್ನು ಶುರು ಮಾಡಿದ್ರ ಅಂತ ಹೇಳಿದ್ರಿ ಪ್ರಿಯಾ ಗಾರ್ಮೆಂಟ್ಸ್ ಅನ್ನೋದು ಯಾವ ರೀತಿ ರನ್ ಆಗ್ತಾ ಹೋಗ್ತಾ ಇದೆ ಸುಮಾರು ಆರುನೂರು ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿದ್ರಿ ಸರ್ ಯಾವ ರೀತಿಯಾದಂತಹ ಒಂದಷ್ಟು ಉಡುಪುಗಳಲ್ಲಿ ತಯಾರಾಗುತ್ತೆ ಎಲ್ಲಿಗೆ ಇದು ಎಕ್ಸ್ಪೋರ್ಟ್ ಆಗುತ್ತೆ ನೀವು ಉಡುಪುಗಳನ್ನ ಇಲ್ಲಿಂದ ಇಂಪೋರ್ಟ್ ಮಾಡ್ಕೋತೀರಾ ಇದೆಲ್ಲ ಕೂಡ ಹೇಳೋದಾದ್ರೆ ನಾವು ಇವಾಗ ಫ್ಯಾಕ್ಟ್ರಿ ಸೆಟ್ ಮಾಡಬೇಕಾದ್ರೆ ಫಸ್ಟ್ ಕಟ್ಟಿದ್ದೆ ಲೋನು ಕೂಡ ಆಯಿತು ನಮಗೆ ಫ್ಯಾಕ್ಟ್ರಿ ಸೆಟ್ ಮಾಡಬೇಕಾದ್ರೆ ನಮಗೆ ಫಸ್ಟು ನಮ್ಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬೇಕಾಗಿತ್ತು ಫ್ಯಾಕ್ಟ್ರಿ ಸೆಟ್ ಮಾಡಬೇಕಾದ್ರೆ ಅಂದರೆ ಅದು ಫ್ಯಾಬ್ರಿಕೇಶನ್ ಏನೇನು ತರಬೇಕು ಹೊರಗಡೆಯಿಂದ ಮಾಡಬೇಕು ಆಮೇಲೆ ವುಡ್ಡು ಕೆಲಸದವ್ರು ಬೇಕಾಗ್ತದೆ ಎಲೆಕ್ಟ್ರಿಕ್ ಕೆಲಸದವ್ರು ಬೇಕಾಗ್ತದೆ ಇವರೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮುಂಚಿತವಾಗಿ ಫ್ರೀ ಫ್ರೀ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾವು ಲೋನ್ ಆದ ತಕ್ಷಣ ಯಾವ ಥರ ನಾವು ಡಿಸೈನ್ ಡಿಸೈನ್ ತರ ಕೆಲಸ ಮಾಡಿಸ್ಬೇಕು ಅಂತೇಳಿ ಅದೇ ಥರ ನಾವು ನಾಲ್ಕು ಬ್ಯಾಚ್ ಮಾಡ್ಕೊಂಡ್ವಿ ನಾವು ಎಲೆಕ್ಟ್ರಿಕ್ ಎಲೆಕ್ಟ್ರಿಕೊಂದು ಕೆಲಸ ಮಾಡ್ಕೊಂಡ್ವಿ ವುಡ್ ವರ್ಕ್ ಒಂದು ಕೆಲಸ ಮಾಡ್ಕೊಂಡ್ವಿ ಫ್ಯಾಬ್ರಿಕ್ ಒಂದ್ ಕಡೆ ಈ ಅದೆಲ್ಲ ಮಾಡೋದಕ್ಕೆ ಒಂದು ಕಡೆ ಕೆಲಸ ಮಾಡ್ಕೊಂಡ್ವಿ ಆಮೇಲೆ ಜನ್ರೇಟ್ರು ಇದು ಆಮೇಲೆ ಅದು ಕರೆಂಟ್ ವಿದ್ಯುತ್ ಶಕ್ತಿ ಟ್ರೀ ಸಿಲ್ಲ ಐದು ಬ್ಯಾಚ್ ಥರ ಕೆಲಸ ಮಾಡ್ಕೊಂಡ್ವಿ ನಾವೆಲ್ಲ ಒಬ್ಬನೇ ಅದಕ್ಕೆಲ್ಲ ಮಾನಿಟ್ರ್ ಒಬ್ಬನೇ ನಾನು ಬೇರೆ ಯಾರಿಗೂ ನಾನು ವಹಿಸ್ಲಿಲ್ಲ ನಾನು ನಿಂತ್ಕೊಂಡು ಎಲ್ಲರನ್ನೂ ಸೆಟ್ ಮಾಡ್ಕೊಂಡು ಮೂವತ್ತೈದು ದಿನ ನಲ್ವತ್ತೈವತ್ತು ಜನ ಟೀಮ್ ಕಟ್ಕೊಂಡು ಹದಿನೈದು ಹದಿನೈದು ಜನ ಟೀಮ್ ಮಾಡ್ಕೊಂಡ್ವಿ ನಾವು ಟೀಮ್ ಮಾಡ್ಕೊಂಡು ಐದು ಬಜೆಟ್ ಕೆಲಸ ಮಾಡಿ ಒಂದೇ ತಿಂಗಳು ಫ್ಯಾಕ್ಟ್ರಿ ಸೈಡ್ ರೆಡಿ ಆಗುತ್ತೆ ಒಂದೇ ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಬೇಕು ನಿಧಾನಕ್ಕೆ ಬಿಡು ನೆಗ್ಲೆಕ್ಟ್ ಮಾಡ್ಕೊಂತೀವಿ ಬಿಡು ಮಾಡ್ ಬಿಡು ಉದಾಸನೆ ಮಾಡಲಿಲ್ಲ ನಾನೇನು ಮಾಡಿದೆ ಫಾಸ್ಟ್ ಒಂದೇ ತಿಂಗಳು ಅಡಿಗೆ ಮಾಡಿಸ್ಬಿಟ್ಟೆ ಲೋನ್ ಆಗಿ ಒಂದೇ ತಿಂಗಳು ಫ್ಯಾಕ್ಟ್ರಿ ಓಪನ್ ಮಾಡಿದೆ ಹಂಗಾಗಿ ನನಗೆ ಅದೊಂಥರ ಏನೋ ಯಾಕಂದ್ರೆ ಒಂದು ಶ್ರದ್ಧೆ ಮಾಡಲೇಬೇಕು ಮಾಡಲೇಬೇಕು ಅಂತ ಶ್ರದ್ಧೆಯಿಂದ ಅದನ್ನ ಆಯಿತು ಒಳ್ಳೆ ಕೆಲಸ ಕೂಡ ಬಂದರು ಜಿ ಪಾಲನೇತ್ರಯ್ಯ ಸರ್ ಅಂದರೆ ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಸಾಕಷ್ಟು ಚಿರಪರಿಚತ್ರ ಅಂತ ನಾನು ಅವಾಗಲೇ ಹೇಳಿದೆ ತುಮಕೂರು ಗ್ರಾಮಾಂತರ ಭಾಗ ಅಲ್ಲ ತುಮಕೂರು ಕ್ಷೇತ್ರದಲ್ಲೇ ಅವರು ಚಿರಪರಿಚತ್ರ ಅಂತ ಹೇಳ್ಬೋದು ಎಲ್ಲ ಕಡೆ ಕೂಡ ಇವರ ಹೆಸರಿರುತ್ತೆ ಅಂತ ಅಂದರೆ ಒಂದು ಸಮಾಜ ಸೇವೆಯಲ್ಲಿ ನಾನು ಆಗಲೇ ಹೇಳಿದೆ ಎಲ್ಲ ರೀತಿಯಲ್ಲೂ ಕೂಡ ಇವರ ಹೆಸರಿರುತ್ತೆ ಇವರು ಇನ್ನಷ್ಟು ಸಮಾಜ ಸೇವೆ ಇನ್ನಷ್ಟು ಮುಂದುವರೆದುಕೊಂಡು ಹೋಗಲಿ ಅಂತ ಹೇಳ್ತೀನಿ ಸರ್ ಇನ್ನಷ್ಟು ಇವಾಗ ಇವಾಗ ಒಂದು ರನ್ ಇದೆ ಒಂದು ಗಾರ್ಮೆಂಟ್ಸು ಇನ್ನೂ ಸಾಕಷ್ಟು ಜನರಿಗೆ ಕೆಲಸ ಕೊಡುವಂಥ ಕೈ ನಿಮ್ಮದಾಗಲಿ ಎಷ್ಟು ದಿನ ನೀವು ಯಾವ ರೀತಿ ನಿಸ್ವಾರ್ಥ ಮನೋಭಾವದಿಂದ ಇದ್ದೀರಾ ಅದೇ ಥರ ಯಾವುದು ನೀವು ಅವಾಗಲೇ ಹೇಳಿದ್ರೆ ಮನುಷ್ಯರು ಸ್ವಾರ್ಥಿಗಳು ನಾವೇನು ಮಾಡಿದ್ರು ಕೂಡ ನೆನೆಸೋದಿಲ್ಲ ಅಂತ ಅಂದ್ಬಿಟ್ಟು ಬಟ್ ನೀವು ನಿಸ್ವಾರ್ಥದಿಂದ ಬದುಕನ್ನು ಸಾಗಿಸ್ತಾ ಇದ್ದೀರಾ ಒಂದು ಸಿದ್ಧಗಂಗಾ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೀರಾ ಅವರ ನಡೆ ನುಡಿಯಂತೆ ಬದುಕ್ತಾ ಬಂದಿದ್ದೀರಾ ನಿಮ್ಮ ಈ ಸೇವೆ ಇದೇ ರೀತಿ ಹೋಗಲಿ ನೀವು ಜನರಿಗೆ ಏನಾದರೂ ತಿಳಿಸೋದಾದರೆ ನಿಮ್ಮ ಆಶಯ ಕೊನೆಯದಾಗಿ ನಮ್ಮದು ಏನಿಲ್ಲ ನೇನಿಲ್ಲ ನಾವಿವಾಗ ನೋಡ್ರಿ ಒಂದು ಮರ್ತು ಬಿಟ್ಟು ನಿಮ್ಗೆ ಕೇಳೋದನ್ನ ನಾವೊಂದು ಆರ್ಡ್ರು ಒಂದು ಬಟ್ಟೆ ಆಡ್ರ್ ಕೊಡಬೇಕಾಗಿತ್ತು ಒಬ್ಬ ಮ್ಯಾಗ್ನಮ್ ಕಂಪ್ನಿ ಅಂತ ಹೇಳ್ಬಿಟ್ಟು ಪಿ ಇಂಡಿಯಾ ಸ್ಟೇಜ್ ಅಲ್ಲಿ ಐತೆ ಆ ಮ್ಯಾಗ್ನಮ್ ಕಂಪ್ನಿಗೆ ಹೋದಾಗ ನಮ್ಮ ಸಿ ಓಸ್ ಸರ್ ಒಬ್ರು ರಾಜು ಸರ್ ಅಂತ ಇದ್ದಾರೆ ಅವ್ರ ಜೊತೆಗೆ ಅವರೇ ಫ್ಯಾಕ್ಟ್ರಿ ಸೆಟ್ ಮಾಡಿದ್ರು ನನ್ನ ಅನುಭವ ಇಲ್ಲ ಸ್ವಲ್ಪ ಅವ್ರು ಸೆಟ್ ಮಾಡಿ ಕೊಟ್ಟು ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಅನುಭವನೂ ಬಂದ್ ನನಗೆ ನಮ್ಮ ಮನೆಯರ್ಗು ಇನ್ನೂ ಚೆನ್ನಾಗಿ ಅನುಭವ ಬಂದೈತೆ ಅವ್ರಿಗೆ ಯಾವಾಗ ಇಲ್ಲೇ ಇರ್ತಾರೆ ಟ್ವೆಂಟಿ ಸೆವೆನ್ ಇಲ್ಲೇ ಇರ್ತಾರೆ ನಾವೊಂದು ಆರ್ಡ್ರು ಆರ್ಡ್ರು ಹೋಗಿದಾಗ ಅವರು ಫ್ಯಾಕ್ಟ್ರಿ ಬಂದು ನೋಡಿರು ಚೆನ್ನಾಗಿದೆ ಮಾಡ್ಬೋದು ಒಳ್ಳೆಯ ವಾತಾವರಣ ಅಂತೇಳಿ ಏನು ಹೇಳಲಿಲ್ಲ ಕೇಳಲಿಲ್ಲ ಸುಮಾರು ಒಂದು ಲಕ್ಷ ಪೀಸ್ ಕೊಟ್ಟರು ಎಕ್ದಮ ಒಂದು ಲಕ್ಷ ಪೀಸ್ ಮಾಡಿ ನಾವು ಇದ್ದೀವಿ ಅಂತೇಳಿ ಕಂಪ್ನಿಯರ್ ಬಂದು ಇವತ್ತು ಅವರು ಅವರು ಇವತ್ತು ನಮ್ಗೆ ಒಳ್ಳೆ ಉಪಕಾರ ಮಾಡಿಕೊಟ್ರು ಇವರು ಇವತ್ತು ಒಂದು ಲಕ್ಷ ಪೀಸ್ ಕೂಡ ಒಂದೇ ನಾವೇನು ಮಾಡಿದೀವಿ ಒಂದು ಲಕ್ಷ ಪೀಸು ಕೂಡ ಒಂದೇ ತಿಂಗಳಿಗೆ ಒಲದಾಕಿ ಇವತ್ತು ಜನನಂಗ ಸೆಟ್ ಆಗಿಬಿಟ್ರು ನಮಗಿಲ್ಲಿ ಒಂದು ಫ್ಯಾಕ್ಟ್ರಿ ಸೆಟ್ ಮಾಡಬೇಕಾದ್ರೆ ಸುಮಾರು ಒಂದು ಒಂದು ಆರು ತಿಂಗಳು ಬೇಕು ಒಂದು ಕ್ಯಾರೆಕ್ಟರ್ ಸೆಟ್ ಆಗಬೇಕಾದ್ರೆ ನಾವು ಒಂದೇ ತಿಂಗಳ ಸೆಟ್ ಇರ್ತೀವಿ ಯಾಕಂದ್ರೆ ನಾವು ಮುಂದೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ವಿ ನಾವೆಲ್ಲ ಇನ್ನೂ ಗಾರ್ಮೆಂಟ್ಸ್ ನೌಕರರನ್ನೆಲ್ಲ ಪೂರ್ತಿ ಟೈಲರ್ಸ್ಗಳನ್ನ ಹಿಂಗೆ ಕೆಲಸ ಹಿಂಗೆ ಮಾಡ್ತಿದ್ವಿ ಬರ್ಬೇಕು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಅಂತ ಹೇಳ್ಬಿಟ್ಟು ಇಂಡಸ್ಟ್ರಿಗೆ ಬರಬೇಕು ಅಂತೇಳಿ ಮುಂದಾಗೆ ಮಾತುಗಳ ಅದು ಬಂದು ಒಳ್ಳೆ ಮಟ್ಟಕ್ಕೆ ಕುದುರ್ಕಂತು ಒಳ್ಳೆ ಮಟ್ಟಕ್ಕೆ ಕೆಲಸ ಮಾಡ್ತಾವ್ರೆ ಅದು ಯುರೋಫ್ಗೆ ಹೋಗುತ್ತೆ ಬಟ್ಟೆ ಎಲ್ಲ ನಮ್ಮ ಬಟ್ಟೆ ಯುರಫ್ಗೆ ಹೋಗುತ್ತೆ ಅದು ಈಗಾಗಲೇ ತಿರುಗೇನು ಮಾಡಿದ ಹಿಂದೆ ನಮ್ಗೆ ಲೈಸೆನ್ಸ್ ಎಲ್ಲ ಆಗಿ ಲೈಸೆನ್ಸ್ ಎಲ್ಲ ಸಿಕ್ತು ನಮ್ಗೆ ಇವಾಗ ಮೊನ್ನೆ ಈ ತಿಂಗಳಲ್ಲಿ ಐದನೇದಾಗಿ ಲೈಸೆನ್ಸ್ ಸಿಕ್ತು ಈಗ ರಿಲಯನ್ಸ್ ಕೊಟ್ಟಿರ್ತೀವಿ ಈಗ ನಮ್ಮ ನೋಡ್ಬಿಟ್ಟು ರಿಲಯನ್ಸ್ ಕೂಡ ಅಪ್ರೂವಲ್ ಆಯ್ತು ನಮ್ದು ಅದು ಕೂಡ ರಿಲಯನ್ಸ್ ಕೂಡ ಅಪ್ರೂವಲ್ ಆಗ ಈಗಲೇ ಅದು ಸುಮಾರು ಆಲ್ ಐದು ಲಕ್ಷ ಪೀಸ್ ಕೊಟ್ಟಿದ್ರು ಐದು ಲಕ್ಷ ಹೊಳಿತಾ ಇದಾವೆ ಐದು ಲಕ್ಷ ಬಟ್ಟೆ ಪೀಸ್ ಬಂದಿದೆ ನಮ್ಗೆ ಆಟೋ ಕ್ವಾಂಟಿಟಿ ಐದು ಲಕ್ಷನೂ ಕೂಡ ಬಂದದ್ದು ಅದನ್ನ ಈಗಾಗಲೇ ಶುರು ಮಾಡಿದೀವಿ ಈಗಾಗಲೇ ಒಂದು ಒಂದು ಹದಿನೈದು ಸಾವಿರ ವಾಲೆ ಹೊಲಿದೀವಿ ತ್ರೀ ಡೇಸ್ ಫೋರ್ ಡೇಸ್ಗೆ ಅಷ್ಟು ಫಾಸ್ಟಾಗಿ ಕಸಾತೈತೆ ಚೆನ್ನಾಗಿ ಏನು ಲಾಸ್ ಏನಿಲ್ಲ ನಮಗೆ ಅದಕ್ಕೆ ಒಂದು ಆರು ತಿಂಗಳ ಹಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಚೆನ್ನಾಗಿ ನಮಗೆ ಅದು ಲಾಭಾಂಶ ಕಾಣ್ತೀವಿ ಆ ಲಾಭಾಂಶ ಬಂದಿದ್ದು ಕೂಡ ನನಗೆ ಅಟೆಂಡೆನ್ಸ್ ಬೋನನ್ಸ್ ರೂಪದಲ್ಲಿ ಕೊಡ್ತೀವಿ ಹೆಣ್ಮಕ್ಳಿಗೆ ಅಟೆಂಡೆನ್ಸ್ ಬೋನನ್ಸ್ ಅಂತ ಹೇಳ್ಬಿಟ್ಟು ಏನು ಬರುತ್ತೆ ಅದನ್ನು ಕೊಡ್ತೀವಿ ಆಮೇಲೆ ನನಗೆ ಬಂದಂಥ ಲಾಭದಲ್ಲಿ ಅದು ಕೂಡ ಐವತ್ತು ಪೈಸೆ ಹೆಣ್ಮಕ್ಳಿಗೆ ಕೊಟ್ಬಿಡ್ತೀನಿ ನಾನು ಅದನ್ನು ಮಡಿ ಏನು ಊಟ ಹಾಕಿದ್ದು ಬಸ್ಸಿಂದೆಲ್ಲ ಕಳೆದು ಉಳಿದ್ರೆ ನನಗೆ ಲಾಭಾಂಶವೇ ಬೇಕಿಲ್ಲ ಗ್ರಾಮೀಣ ಹೆಣ್ಮ್ಳು ಚೆನ್ನಾಗಿಲ್ಲ ಅಂತ ಮಾಡಿದ್ದೀನಿ ಹೊರತು ನನ್ಗೋಸ್ತಾರೆ ನಾನು ಏನು ಮಾಡ್ಕೊಂಡಿಲ್ಲ ನಮ್ಮ ಮನೆಯವ್ರಿಗೆ ಅದೇ ಹೇಳಿದ್ದೀನಿ ಇಷ್ಟೆಲ್ಲ ಕಷ್ಟಪಡ್ತೀಯ ರಾತ್ರಿಯಲ್ಲಿ ಕಿ ಇಷ್ಟೊಂದು ಬಾನುವಾರು ಕೂಡ ಬಂದಿಲ್ಲ ಅಂತ ನಾನು ಬಾನವರು ಇಲ್ಲಿ ಹೋಗಲ್ಲ ನಾನು ಕೆಲವರು ಅಲ್ಲೂ ಇಲ್ಲೂ ಆಟಾಡೋಕ್ಕೆ ಬಟಾಡೋಕೆ ಅಲ್ಲಿ ಇಲ್ಲಿ ಹೋಗ್ತಾರೆ ನಾವು ಎಲ್ಲಿಗೂ ಹೋಗಲ್ಲ ಬಾಂಗ್ಲಾರನೂ ಕೂಡ ನಾನು ಲೆಕ್ಕಾಚಾರ ಮುಂದಿನ ವಾರ ನಾನು ಏನ್ ಮಾಡ್ಬೇಕು ಮುಂದಿನ ವಾರ ಯಾವ ಆರ್ಡರ್ ಹಿಡ್ಕೊಬೇಕು ಮುಂದಿನ ವಾರ ನನಗೆ ಎಷ್ಟು ಬಸ್ಗಳು ಯಾವ ಡ್ರೈವರ್ ಬರೋದಿಲ್ಲ ಯಾವ ಡ್ರೈವರ್ ನಲ್ಗ್ ಹಾಕ್ಬೇಕು ಅಕಸ್ಮಾತ್ ಬಸ್ಗಳು ಯಾರು ತೊಂದರೆ ಕೊಟ್ರೆ ಅವನ ಇನ್ನ ಯಾವ ಬಸ್ ಹಾಕ್ಬೇಕು ಅಲ್ಲಿಗೆ ಯಾವ ವೆಹಿಕಲ್ ಹಾಕ್ಬೇಕು ಹೆಣ್ಮಕ್ಳುಗಳೇನು ತೊಂದರೆ ಕೊಟ್ರೆ ತಿರುಗ ಅವ್ರು ಹೆಣ್ಮಕ್ಳು ಎಲ್ಲಿ ಸೆಟ್ ಅಪ್ ಮಾಡ್ಬೇಕು ಬೇರೆ ಬ್ಯಾಕ್ ಸೆಟ್ ಅಪ್ ಮಾಡಬೇಕು ಈ ತರ ನಾನು ಆಲಾಯ್ತಿನ ವಾರ ಪೂರ್ತಿ ಎಂಟ್ರಿ ಮಾಡ್ಕೊಂಡಿದ್ದೀನಿ ಬಂದು ಕೂತ್ಕೊಂಡಿ ಒಂದ್ ನಿಮಿಷನೂ ಟೈಮ್ ವೇಸ್ಟ್ ಮಾಡೋದಿಲ್ಲ ಆತರ ಮಾಡ್ಕೊಂಡು ಹೋಗ್ತಾ ಇದೀನಿ ನೋಡಿದ್ರಲ್ಲ ವೀಕ್ಷಕರೇ ಒಂದು ನಾನು ಅವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ನನಗಾಗಿ ಅಲ್ಲ ನಮಗಾಗಿ ಅಂತ ದುಡಿದಾಗ ಜನರು ಕೂಡ ಒಂದು ನಿಜವಾಗ್ಲೂ ಕೂಡ ನೆನೆಸ್ತಾರೆ ಅದಕ್ಕೆ ಉದಾಹರಣೆ ಜಿ ಪಾಲ್ನೇತ್ರಯ್ಯ ಸರ್ ಅಂತಾನೆ ಹೇಳ್ಬೋದು ಅವರ ಸಮಾಜ ಸೇವೆ ಆಗಿರ್ಬೋದು ಅವರ ಸೇವೆ ಏನಷ್ಟು ಮುಂದುವರ್ದ್ಕೊಂಡು ಹೋಗ್ಲಿ ಅವರಂತೆ ಇನ್ನೂ ಒಂದಷ್ಟು ಜನ ಕೂಡ ನಾನು ಕೂಡ ನಿಸ್ವಾರ್ಥ ಮನೋಭಾವದಿಂದ ಸಮಾಜ ಸೇವೆಯ ಮಾಡೋಣ ಅನ್ನೋ ಅಂತ ಇನ್ನಷ್ಟು ಜನಗಳು ಹುಟ್ಕೊಳ್ಳಿ ಅವರನ್ನ ನೋಡಿ ಅಂತ ಹೇಳ್ತಾ ಮೊದಲಿಗೆ ಅವರು ನಮ್ಮ ಜೊತೆ ಭಾಗಿಯಾಗಿ ಅವರ ಬಾಲ್ಯದಿಂದ ಇಲ್ಲಿನವರೆಗಿನ ಅನುಭವವನ್ನು ಹೇಳಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ಇದಾಗಿತ್ತು ವಿಶೇಷ ಕಾರ್ಯಕ್ರಮ ಇಂತಹದ್ದೇ ವಿಶೇಷ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ